हेलो नमस्कार एल्लरिगू लर्न ऑनलाइन गे स्वागत बनी स्नेहितरे इवत्तिन क्लासली नावेन कलिता इद्देव अंद्रे बैंकिंग अवेयरनेस बग्गे कलिता इद्दीवि सो हागे इन्नु नीवु यारु नम्म चानल अन्नु सब्स्क्राइब आगिल्ल सब्स्क्राइब आगि हागे ई वीडियो अंद्रे ई क्लास मुगिद तक्षण लाइक कमेंट शेर माडोदन्न मरिबेडि स्नेहितरे सो हागाद्रे एनिरुत्तप्प इवत्तिन क्लास अंद्रे अदे बैंकिंग अवेयरनेस बग्गे आगिरुत्ते स्नेहितरे अदक्कू मुंचे नोडि इदे जून 6 रिंद नम्म लर्न ऑनलाइन अल्ली ಪಿ ಜಿ ಸಿ ಟಿ ಕೋಚಿಂಗ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಯಾರಾದರೂ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಂತ ಇದ್ದರೆ ಎಮ್ ಬಿ ಎ ಅಥವಾ ಎಮ್ ಸಿ ಎ ಮಾಡಬೇಕಂತ ಇದ್ದರೆ ಅವರು ಒಳ್ಳೆ ಗೌರ್ಮೆಂಟ್ ಸೀಟಲ್ಲಿ ಅಂದರೆ ಕಡಿಮೆ ದುಡ್ಡಲ್ಲಿ ಅವರೇನಾದರೂ ಈ ಪಿ ಜಿ ಸಿ ಟಿಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದುಬಿಟ್ಟು ಒಳ್ಳೆ ಕಾಲೇಜಸ್ಸಲ್ಲಿ ಸೇರಬೇಕಂದ್ರೆ ನಿಮಗೆ ಒಳ್ಳೆ ಕೋಚಿಂಗ್ ಬೇಕಾಗಿರುತ್ತೆ ಪಿ ಜಿ ಸಿ ಟಿಯಲ್ಲಿ ಸೊ ಅದಕ್ಕೋಸ್ಕರ ಲರ್ನ್ ಆನ್ಲೈನ್ ವತಿಯಿಂದ ಕನ್ನಡದಲ್ಲೇ ಪಿ ಜಿ ಸಿ ಟಿ ಕೋಚಿಂಗನ್ನು ಕೊಡಲಾಗುವುದು ಅದು ಜೂನ್ 6 ರಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಏನಾದರೂ ಅದಕ್ಕೆ ಅದರ ಇನ್ಫಾರ್ಮೇಷನ್ ಬೇಕಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೇಳ್ಬೋದು ಹಾಗೆ ನಿಮ್ಗೇನಾದರೂ ಇನ್ನು ಟೆಲಿಗ್ರಾಮ್ ಚಾನಲ್ ಕೇಳೋಕ್ಕಾಗಲಿಲ್ಲ ಅಂದರೆ ಪರ್ಸ್ನಲಾಗಿ ಕೂಡ ಕೇಳ್ಕೊಬೋದು ನೀವು ನಮ್ಮನ್ನ ನಿಮ್ಮ ಹತ್ರ ನಮ್ಮ ಪರ್ಸ್ನಲ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ನೀವು ಅಥವಾ ಪರ್ಸ್ನಲಾಗಿ ಟೆಲಿಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು ನೋಡಿ ಹೀಗೆ ನಿಮ್ಮ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಅವರು ಕೂಡ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೂ ತಿಳಿಸ್ಕೊಡಿ ಈ ಥರ ಲರ್ನ್ ಆನ್ಲೈನಲ್ಲಿ ಕನ್ನಡದಲ್ಲೇ ಪಿ ಜಿ ಸಿ ಟಿ ಕೋಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಸೊ ನಾಗರಾಜ್ ಅವರೇ ವೆರಿ ಗುಡ್ ಆಫ್ಟರ್ನೂನ್ ಹಾಗಾದರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ನೋಡಿ ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಆಗಿರುತ್ತೆ ನೋಡಿ ಯಾವ ಥರ ಮಾಡಿರ್ತೀನಿ ಅಂದರೆ ಕರ್ನಾಟಕ ಬ್ಯಾಂಕ್ ಎಕ್ಸಾಮಿಗೆ ರಿಲೇಟೆಡ್ ಇರುವಂಥ ಏನು ಆರ್ಡರ್ ವೈಸ್ ತೆಗಿತಾರಲ್ಲ ಆ ಥರ ನಿಮಗೆ ಬ್ಯಾಂಕಿಂಗ್ ಅವೇರ್ನೆಸ್ನ ಒನ್ ಬೈ ಒನ್ ಸೆಟ್ ಕೊಡ್ತಾ ಇದ್ದೀನಿ ಸೊ ನಿನ್ನೆ ಮೊನ್ನೆ ಅದೇ ಥರ ಆಗಿತ್ತು ಇವತ್ತು ಕೂಡ ಬ್ಯಾಂಕಿಂಗ್ ಅವೇರ್ನೆಸ್ ಪಾರ್ಟ್ 9 ಆಗಿದೆ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮ ಹಾಗೆ ಅದ್ರ ಪಕ್ಕ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ನಿಮಗೆ ಏನಾದರೂ ಲೈವ್ ಕ್ಲಾಸ್ ಇದ್ದರೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಸೊ ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ಏನಿದೆ ಇನ್ ವಿಚ್ ಸ್ಟೇಟ್ ದ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಇಸ್ ಸೆಲೆಬ್ರೇಟ್ ನೋಡಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಗುಜರಾತ್ ಇದೆ ಆಪ್ಷನ್ ಬಿ ಕೇರಳ ಇದೆ ಆಪ್ಷನ್ ಸಿ ಮಹಾರಾಷ್ಟ್ರ ಇದೆ ಆಪ್ಷನ್ ಡಿ ಸಿಕ್ಕಿಂ ಇದೆ ಆಪ್ಷನ್ ಇ ಬಿಹಾರ್ ಅಂತ ಇದೆ ಬೇಗ ಬೇಗ ಆನ್ಸರ್ ಕೊಡಿ ಎಲ್ಲರು ಯಾವ ರಾಜ್ಯದಲ್ಲಿ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಆಚರಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿದೆ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಗೊತ್ತಿರಲಿ ಸ್ನೇಹಿತರೆ ಯಾವ ರಾಜ್ಯ ಕಿರಣ್ ಅವರು ಬಿ ಕೇರಳ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಸ್ನೇಹಿತರೆ ನೋಡಿ ನವೀನ್ ಅವರು ಲಕ್ಷ್ಮಿ ಅವರು ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದಾರೆ ಗುಜರಾತ್ ಅನ್ನೋದು ಸರಿಯಾಗಿದೆ ಕಿರಣ್ ಅವರೇ ನಿಮ್ಮ ಆನ್ಸರನ್ನು ಸರಿ ಮಾಡ್ಕೊಳ್ಳಿ ನವೀನ್ ಅವರೇ ಹಲೋ ಹಾಯ್ ಸರ್ ಅಂತಿದ್ರು ಹಲೋ ನವೀನ್ ಅವರೇ ವೆರಿ ಗುಡ್ ಆಫ್ಟರ್ನೂನ್ ನೋಡಿ ಗುಜರಾತ್ ಅನ್ನೋದು ಸರಿಯಾದ ಉತ್ತರ ಆಗಿದೆ ದ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಉತ್ತರಾಯಣ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಇನ್ ಗುಜರಾತ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಇನ್ ಜನವರಿ ಸಿನ್ಸ್ 1989 ಅಂದರೆ 1989 ಜನವರಿ ತಿಂಗಳಂದು ಈ ಇಂಟರ್ನ್ಯಾಷನಲ್ ಕ್ರೈಟ್ ಫೆಸ್ಟಿವಲ್ ಅನ್ನು ಆಚರಿಸ್ತಾರೆ ಎಲ್ಲಿ ಗುಜರಾತಲ್ಲಿ ಇದು ಗೊತ್ತಿರಲಿ ಸ್ನೇಹಿತಾರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ವೈಬ್ರೆಂಟ್ ಆ್ಯಂಡ್ ಮಲ್ಟಿ ಕಲರ್ಡ್ ಫೆಸ್ಟಿವಲ್ ಅಂತ ಹೇಳ್ತಾರೆ ಹಾಗೆ ಯಾಕಂದರೆ ಕೈಟಲ್ಲಿ ಚಿತ್ರ ವಿಚಿತ್ರವಾಗಿ ಅಂದರೆ ಬಣ್ಣ ಬಣ್ಣದ ಕೈಟ್ಗಳಿರ್ತವೆ ಅದರಲ್ಲಿ ಒಂದೊಂದು ಡಿಸೈನ್ಗಳಿರುತ್ತೆ ಸೊ ಅದಕ್ಕೋಸ್ಕರ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ವೈಬ್ರೆಂಟ್ ಆ್ಯಂಡ್ ಮಲ್ಟಿ ಕಲರ್ಡ್ ಫೆಸ್ಟಿವಲ್ ಅಂತಲೂ ಕರೀತಾರೆ ಹಾಗೆ ದ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಉತ್ತರಾಯಣ ಸೆಲೆಬ್ರೇಟೆಡ್ ಇನ್ ಮೆನಿ ಸಿಟೀಸ್ ಆಫ್ ಗುಜರಾತ್ ತೆಲಂಗಾಣ ಆ್ಯಂಡ್ ರಾಜಸ್ಥಾನ್ ಇನ್ಕ್ಲೂಡಿಂಗ್ ಅಹಮದಾಬಾದ್ ಜೈಪುರ್ ಉದಯ್ಪುರ್ ಜೋಧ್ಪುರ್ ಸೂರತ್ ವಡೋದರ ರಾಜ್ಕೋಟ್ ಹೈದರಾಬಾದ್ ನದಿಯಾಬಾದ್ ಆ್ಯಂಡ್ ದಾಕೋರ್ ನಮಗೆ ಮೇನ್ ಏನಪ್ಪ ಬೇಕಿದ್ರಲ್ಲಿ ಎಲ್ಲಿ ಜಾಸ್ತಿ ಮೇಜರಾಗಿ ಆಚರಿಸ್ತಾರೆ ಅಂದರೆ ಯಾವ ರಾಜ್ಯದಲ್ಲಿ ಅಂದರೆ ಗುಜರಾತ್ ಅನ್ನೋದು ನಿಮಗೆ ಗೊತ್ತಿರಲಿ ಹಾಗೆ ನೋಡಿ ಹವೆವರ್ ದ ಇಂಟರ್ನ್ಯಾಷನಲ್ ಕೈಟ್ ಇವೆಂಟ್ ಟೇಕ್ಸ್ ಪ್ಲೇಸ್ ಇನ್ ಅಹಮದಾಬಾದ್ ಕೈಟ್ ಕ್ಯಾಪಿಟಲ್ ಆಫ್ ಗುಜರಾತ್ ನೋಡಿ ಕೈಟ್ ಕ್ಯಾಪಿಟಲ್ ಆಫ್ ಗುಜರಾತ್ ಅನ್ನೋ ಕ್ವಶನ್ ಕೂಡ ಅರೈಸ್ ಆಗ್ಬೋದು ನಿಮಗೆ ಅದರ ಆನ್ಸರ್ ಗೊತ್ತಿರಲಿ ಅಹಮದಾಬಾದ್ ನೋಡಿ ಅಹಮದಾಬಾದ್ ಅನ್ನೋದು ಕೈಟ್ ಕ್ಯಾಪಿಟಲ್ ಆಫ್ ಗುಜರಾತ್ ಅಂತಲೂ ಕರೀತಾರೆ ನೋಡಿ ಇಂಥ ಇಂಪಾರ್ಟೆಂಟ್ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಗೊತ್ತಿರಲಿ ಸ್ನೇಹಿತರೆ ಕೈಟ್ ಕ್ಯಾಪಿಟಲ್ ಆಫ್ ಗುಜರಾತ್ ಅಂದರೆ ಯಾವುದು ಅಹಮದಾಬಾದ್ ವಿಚ್ ಅಕಮಂಡೆಡ್ ವಿಸಿಟರ್ಸ್ ಫ್ರಮ್ ಮೆನಿ ನೇಷನ್ಸ್ ಅಂದರೆ ಬೇರೆ ಬೇರೆ ರಾಷ್ಟ್ರಗಳಿಂದ ತುಂಬ ಜನ ಬಂದಿರ್ತಾರೆ ಇದನ್ನು ನೋಡೋಕೆ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲನ್ನು ಸೊ ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ಮೋಹಿನಿ ಆಟಂ ಇಸ್ ದ ಡ್ಯಾನ್ಸ್ ಫಾರ್ಮ್ ಆಫ್ ವಿಚ್ ಸ್ಟೇಟ್ ನೋಡಿ ಮೋಹಿನಿ ಆಟಂ ಯಾವ ರಾಜ್ಯದ ನೃತ್ಯ ರೂಪವಾಗಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತೆಲಂಗಾಣ ಆಪ್ಷನ್ ಇ ಆಂಧ್ರ ಪ್ರದೇಶ್ ಆನ್ಸರ್ ಮಾಡಿ ಎಲ್ಲರೂ ಮೋಹಿನಿ ಆಟಂ ಅನ್ನೋದು ಕೇಳಿದಿರ ಡ್ಯಾನ್ಸ್ ಫಾರ್ಮ್ ಅದು ಯಾವ ರಾಜ್ಯಕ್ಕೆ ಅಂದರೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಯಾವ ರಾಜ್ಯದ ಡ್ಯಾನ್ಸ್ ಫಾರ್ಮ್ ಅದು ನವೀನ್ ಅವರು ಸಿ ಅಂತ ಹೇಳ್ತಿದ್ದಾರೆ ಕೇರಳ ನೋಡೋಣ ನವೀನ್ ಅವರೇ ಹೌದು ಸಿ ಅನ್ನೋದು ಸರಿಯಾದ ಉತ್ತರ ಆಗಿದೆ ಅಂದರೆ ಕೇರಳದ ನೃತ್ಯ ರೂಪವಾಗಿದೆ ಯಾವ ರಾಜ್ಯದ್ದು ಕೇರಳದ್ದು ಹೌದು ಮಾರುತಿ ಅವರೇ ರಂಜಿತ್ ಅವರೇ ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಲಕ್ಷ್ಮಿ ಅವರೇ ನಾಗರಾಜ್ ಅವರೇ ನೋಡಿ ಮೋಹಿನಿ ಆಟಂ ಇಸ್ ಒನ್ ಆಫ್ ದ ಇಂಡಿಯಾಸ್ ಫೇಮಸ್ ಕ್ಲಾಸಿಕಲ್ ಡ್ಯಾನ್ಸಸ್ ಡೆವಲಪ್ಡ್ ಆ್ಯಂಡ್ ಸ್ಟಿಲ್ ಪಾಪ್ಯುಲರ್ ಇನ್ ದ ಸ್ಟೇಟ್ ಆಫ್ ಕೇರಳ ಅಂತ ಹೇಳ್ತಿದ್ದಾರೆ ಗೊತ್ತಿರಲಿ ಇಟ್ ಈಸ್ ಒನ್ ಆಫ್ ದ ಇಂಡಿಯಾಸ್ ಫೇಮಸ್ ಕ್ಲಾಸಿಕಲ್ ಡ್ಯಾನ್ಸಸ್ ನೋಡಿ ಕಥಕ್ಕಲ್ಲಿ ಅನ್ನೋದು
ಅದರ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಆಫ್ ಕೇರಳ. ಕೇರಳದೇ ಕಥಕಲಿ ಅನ್ನೋದು ಕೂಡ ಕೇರಳಕ್ಕೆ ಸಂಬಂಧಪಟ್ಟಿರೋದೆ. ನೋಡಿ, ಮೋಹಿನಿ ಆಟಮ್ ಡ್ಯಾನ್ಸ್ ಡಿರೈವ್ಸ್ ಇಟ್ಸ್ ನೇಮ್ ಫ್ರಾಮ್ ಮೋಹಿನಿ, ದ ಹಿಸ್ಟಾರಿಕಲ್ ಎನ್ಹಾನ್ಸಿಂಗ್ ಎಂಬೋಡ್ಮೆಂಟ್ ಆಫ್ ದ ಹಿಂದೂ ಗಾಡ್ ವಿಷ್ಣು. ನೋಡಿ, ಈ ತರ ಅದ್ರ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀನಿ. ನಮಗೆ ಮೇನ್ ಏನ್ ಬೇಕಪ್ಪ ಅಂದ್ರೆ ಯಾವ ಡ್ಯಾನ್ಸ್ ಫಾರ್ಮ್ ಅಂದ್ರೆ ಯಾವ ರಾಜ್ಯದ ಡ್ಯಾನ್ಸ್ ಫಾರ್ಮ್ ಇದು ಕೇರಳ, ಹಾಗೆ ಕಥಕಲಿ ಕೂಡ ಕೇರಳಕ್ಕೆ ಸಂಬಂಧಪಟ್ಟಿದೆ. ಈ ತರ ನೋಡಿ, ದ ಟೆಕ್ಸ್ಟ್ ಆಫ್ ನತ್ಯಶಾಸ್ತ್ರ ಇಸ್ ಕ್ರೆಡಿಟೆಡ್ ಟು ಐನ್ಷಿಯಂಟ್ ಸ್ಕಾಲರ್ ಭರತ ಮುನಿ. ಮತ್ತೆ ಬೇರೆ ಎಲ್ಲ ಏನ್ ಬೇಕಂದ್ರೆ ಮಹಾರಾಷ್ಟ್ರ ನೋಡಿ ಸ್ನೇಹಿತರೆ, ಮಹಾರಾಷ್ಟ್ರದ ದಂಗರಿ ಗಜ ಕೋಲಿ ಡ್ಯಾನ್ಸ್ ಲಾವಣಿ ಡ್ಯಾನ್ಸ್ ಈ ತರ. ತಮಿಳುನಾಡಲ್ಲಿ ಭರತನಾಟ್ಯಂ ಪರಾಯಿ ಆಟ. ನೋಡಿ, ಭರತನಾಟ್ಯಂ ಅಂದ ತಕ್ಷಣ ಕರ್ನಾಟಕ ಅಲ್ಲ, ತಮಿಳ್ನಾಡು ಅದು ಡ್ಯಾನ್ಸ್ ಫಾರ್ಮ್ ಪರಾಯಿ ಆಟಂ. ಮತ್ತೆ ರಾಜಸ್ಥಾನದ ಯಾವ್ದಾದ್ರೆ ಗೂಮಾರ್ ಕಥಪುತ್ಲಿ ಕಲೆಬೆಲಿ ಈ ತರ ಡ್ಯಾನ್ಸ್ ಫಾರ್ಮ್ಗಳಿದಾವೆ. ನಮ್ಮ ಕರ್ನಾಟಕದ ಯಕ್ಷಗಾನ ಹುತ್ರಿ ಅಂತ ಹುತ್ರಿ ಡ್ಯಾನ್ಸ್ ಫಾರ್ಮ್ ಕೊಡಗು ಸೈಡ್ ಎಲ್ಲ ಮಾಡ್ತಾರೆ, ಯಕ್ಷಗಾನ ದಕ್ಷಿಣ ಕನ್ನಡಕ್ಕೆ. ಸೊ ಈ ತರ ಡ್ಯಾನ್ಸ್ ಫಾರ್ಮ್ ಕೆಲವೊಂದು ಸ್ಟೇಟ್ಗೆ ಈ ತರ ಡ್ಯಾನ್ಸ್ ಫಾರ್ಮ್ಗಳಿದಾವೆ. ಮೇಜರ್ ಡ್ಯಾನ್ಸ್ ಫಾರ್ಮ್ ಅದ್ರೂ ಕೂಡ ಗೊತ್ತಿರಲಿ, ಯಾಕಂದ್ರೆ ಅದ್ರ ರಿಲೇಟೆಡ್ ಕೂಡ ನಿಮಗೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಹಾಗಾದ್ರೆ ಬನ್ನಿ ಮುಂದಿನ ಪ್ರಶ್ನೆ. ಅ ಲಿಟಲ್ ಬುಕ್ ಆಫ್ ಇಂಡಿಯಾ ವಾಸ್ ರಿಟರ್ನ್ ಬೈ ಡ್ಯಾಶ್, ಅಂದ್ರೆ ಈ ಲಿಟಲ್ ಬುಕ್ ಆಫ್ ಇಂಡಿಯಾ ಅನ್ನು ಡ್ಯಾಶ್ ಬರೆದಿದ್ದಾರೆ, ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದಾರೆ. ಆರ್ ಕೆ ನಾರಾಯಣ್ ಅವರ, ಅಥವಾ ಡಾಕ್ಟರ್ ಸಚ್ಚಿದಾನಂದ ಜೋಶಿ ಅವರ, ಅಥವಾ ನೆಲ್ಸನ್ ಮಂಡೇಲ್ ಅವರ, ಅಥವಾ ರಸ್ಕಿನ್ ಬಾಂಡ, ಅಥವಾ ನನ್ ಆಫ್ ದಿಸ್. ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನನ್ ಆಫ್ ದಿಸ್ ನೋಡಿ ಯಾವುದು, ನನ್ ಆಫ್ ದಿಸ್ ಆಗಿದ್ರೆ ನಿಮ್ಮ ಆನ್ಸರ್ ಅನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೋಡಿ, ಯಾರಪ್ಪ ಬರೆದಿದ್ದಾರೆ ಅ ಲಿಟಲ್ ಬುಕ್ ಆಫ್ ಇಂಡಿಯಾ, ಇದೊಂಥರ ಫೇಮಸ್ ಬುಕ್ ಆಗಿದೆ, ಆ ಲಿಟಲ್ ಬುಕ್ ಆಫ್ ಇಂಡಿಯಾನ ಯಾರು ಬರೆದಿದ್ದಾರೆ? ಆಪ್ಷನ್ ಎ ಬಿ ಸಿ ಡಿ ಇ, ಯಾರು ಯಾರು ಬರೆದಿದ್ದಾರೆ ನೋಡಿ, ಬೇಗ ಬೇಗ ಹೇಳಿ ಆನ್ಸರ್. ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ. ಬನ್ನಿ ಸರಿಯಾದ ಉತ್ತರ ನೋಡೋಣ. ಹಾಗಿದ್ರೆ ಆರ್ ಕೆ ನಾರಾಯಣ್ ಇದೆ, ಡಾಕ್ಟರ್ ಸಚ್ಚಿದಾನಂದ ಜೋಶಿ ಇದೆ, ನೆಲ್ಸನ್ ಮಂಡೇಲಾ ಇದೆ, ರಸ್ಕಿನ್ ಬಾಂಡ್ ಇದೆ, ನನ್ನ ಆಪ್ತಿಸ್ ಇದೆ. ಸೊ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ಡಿ, ರಸ್ಕಿನ್ ಬಾಂಡ್ ಅನ್ನೋದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ನೋಡಿ, ಅ ನ್ಯೂ ಬುಕ್ ಟೈಟಲ್ಡ್ ಅ ಲಿಟಲ್ ಬುಕ್ ಆಫ್ ಇಂಡಿಯಾ ಸೆಲೆಬ್ರೇಟೆಡ್ 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್, ಅಂದ್ರೆ ನಾಗರಾಜ್ ಅವರು ಡಿ. ಓಕೆ, ನಾಗರಾಜ್ ಅವರು, ಈರಣ್ಣ ಅವರು ಕೂಡ ಡಿ ಅಂತ ಇವಾಗ ಕೊಡ್ತಾ ಇದಾರೆ. ಸರಿಯಾದ ಉತ್ತರ ಇದೆ, ಡಿ ಅನ್ನೋದು ಸರಿಯಾದ ಉತ್ತರ. ಅಂದ್ರೆ ರಸ್ಕಿನ್ ಬಾಂಡ್ ಬರೆದಿದ್ದಾರೆ, ಅಂದ್ರೆ ಲಿಟಲ್ ಬುಕ್ ಆಫ್ ಇಂಡಿಯಾ ಯಾರು ಬರೆದಿದ್ದಾರೆ ಅಂದ್ರೆ ವಾಸ್ ರಿಟರ್ನ್ ಬೈ ರಸ್ಕಿನ್ ಬಾಂಡ್. ಎದಕ್ಕಪ್ಪ ಅಂದ್ರೆ ನೋಡಿ, ಸೆಲೆಬ್ರೇಟಿಂಗ್ 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಇದೆಯಲ್ಲ, ನಮ್ದು 75 ವರ್ಷದ ಸ್ವಾತಂತ್ರ್ಯ ದಿನ ಆಚರಿಸಿದ್ವಲ್ಲ, ಅದಕ್ಕೋಸ್ಕರ ರಸ್ಕಿನ್ ಬಾಂಡ್ ವಾಸ್ ರಿಲೀಸ್ಡ್ ಮಾರ್ಕಿಂಗ್ 75 ಇಯರ್ಸ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್. ಅಂದ್ರೆ 75ನೇ ವರ್ಷದ ಸ್ವಾತಂತ್ರ್ಯದ ನಾವು ಸ್ವಾತಂತ್ರ್ಯ ಆಚರಿಸಿದ್ವಲ್ಲ, 75 ವರ್ಷ ಸಿಕ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿ, ಅದಕ್ಕೋಸ್ಕರ ಈ ಲಿಟಲ್ ಬುಕ್ ಆಫ್ ಇಂಡಿಯಾ ಅನ್ನೋದನ್ನ ಅವರು ಲಾಂಚ್ ಮಾಡಿದ್ದಾರೆ, ಅಂದ್ರೆ ಅವ್ರು ಬರೆದು ರಿಲೀಸ್ ಮಾಡಿದ್ದಾರೆ. ದ ಬುಕ್ ಇಸ್ ದ ಬ್ಲೈಂಡ್ ಆಫ್ ಫಿಸಿಕಲ್ ಅಂಡ್ ಸ್ಪಿರಿಚುವಲ್ ಅಟ್ರಿಬ್ಯೂಟ್ಸ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ಹೈಲೈಟಿಂಗ್ ದ ಲಾಸ್ಟ್ 75 ಇಯರ್ಸ್ ಆಫ್ ಇಂಡಿಯಾಸ್ ಪ್ರೋಗ್ರೆಸ್ ಆಸ್ ಅ ನೇಷನ್. ಅಂದ್ರೆ ಈ 75 ವರ್ಷಗಳಲ್ಲಿ ನಮ್ಮ ಭಾರತ ಏನೆಲ್ಲ ಸಾಧನೆ ಮಾಡಿದೆಯಲ್ಲ ಅದರ ಬಗ್ಗೆ ಸಂಕ್ಷಿಪ್ತ ಕಿರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಬುಕ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬರೆದಿರೋದು ಮೇನ್? ರಸ್ಕಿನ್ ಬಾಂಡ್ ಅವರು ಬರೆದಿದ್ದಾರೆ ಲಿಟಲ್ ಬುಕ್ ಆಫ್ ಇಂಡಿಯಾ. ನೋಡಿ, ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕಂದ್ರೆ ಇದು ತುಂಬಾ ಕಡೆ ಕೇಳ್ಪಟ್ಟಿದೀವಿ ಆ ಲಿಟಲ್ ಬುಕ್ ಆಫ್ ಇಂಡಿಯಾ ಬುಕ್ ಅನ್ನ. ಸೊ ಅದಕ್ಕೋಸ್ಕರ ಎಕ್ಸಾಮ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ತರ ಪ್ರಶ್ನೆಗಳು ನಾವು ಯಾವ್ದು ಯಾವ ತರ ಕೇಳ್ತಾರೆ ಅಂದ್ರೆ, ನಾವು ಯಾವುದು ಡೇ ಬೈ ಡೇ ಕೇಳಿರ್ತೀವಲ್ಲ ದಿನದಿಂದ ದಿನಕ್ಕೆ, ಯಾವ್ದಾದ್ರು ಬುಕ್ ಆಗ್ಲಿ ಅಥವಾ ಡ್ಯಾನ್ಸ್ ಫಾರ್ಮ್ ಆಗ್ಲಿ ಅಥವಾ ಯಾವ್ದಾದ್ರು ರಾಷ್ಟ್ರ ಸಂಬಂಧಪಟ್ಟಿರೋದು ರಾಜ್ಯ ಸಂಬಂಧಪಟ್ಟಿರೋದು ಅದ್ರ ಮೇಲೆನೆ ನಿಮಗೆ ಕ್ವಶನ್ ಅರೈಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಅದಕ್ಕೋಸ್ಕರ ಗೊತ್ತಿರಲಿ, ಆ ಲಿಟಲ್ ಬುಕ್ ಆಫ್ ಇಂಡಿಯಾ ಬರೆದಿರೋದು ಯಾರು? ರಸ್ಕಿನ್ ಬಾಂಡ್ ಅನ್ನೋದು ಗೊತ್ತಿರಲಿ. ನೋಡಿ, ದ ನ್ಯಾಷನಲ್ ಬರ್ಡ್ ಆಫ್ ಕರ್ನಾಟಕ ಸ್ಟೇಟ್ ಇಸ್ ಡ್ಯಾಶ್. ನೋಡಿ, ಕರ್ನಾಟಕದ ರಾಜ್ಯದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳ್ತಾ ಇದಾರೆ. ಗ್ರೇಟ್ ಹಾರ್ನ್ಬಿಲ್ ಅಥವಾ ಹಿಲ್ ಮೈನಾನ ಅಥವಾ ಇಂಡಿಯನ್ ರೋಲರ ಅಥವಾ ಬ್ಲ್ಯಾಕ್ ನೆಕ್ಡ್ ಕ್ರೇನ್ ಅಥವಾ ನನ್ ಆಫ್ ದಿಸ್. ನೋಡಿ, ನೋಡಕ್ಕೆ ತುಂಬಾ ಸುಲಭ ಅನ್ನಿಸ್ಬೋದು, ಆನ್ಸರ್ ಮಾಡಿ ಎಲ್ರು. ನಮ್ಮ ಕರ್ನಾಟಕದ ರಾಷ್ಟ್ರದ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ ಬರಿತಾ ಇದ್ದೀರಾ ಅಂತ ತಕ್ಷಣ ಸ್ವಲ್ಪ ಕರ್ನಾಟಕದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ಸ್ನೇಹಿತರು, ಅದಕ್ಕೋಸ್ಕರ ಈ ಕ್ವಶನ್ ಅನ್ನ ನಾನು ಇಟ್ಟಿದ್ದೀನಿ. ಸೊ ನಿಮಗೆ ಕರ್ನಾಟಕದ ನ್ಯಾಷನಲ್ ಬರ್ಡ್ ಯಾವುದು? ನವೀನ್ ನಾಯಕ್ ಅವರು ಸಿ, ಇಂಡಿಯನ್ ರೋಲರ್ ಅಂತಿದ್ದಾರೆ. ಮಾರುತಿ ಅವರು ಬಿ ಅಂತ ಹೇಳ್ತಾ ಇದಾರೆ, ಹಿಲ್ ಮೈನಾ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ. ನೋಡಿ, ಆಪ್ಷನ್ ಸಿ ಇಂಡಿಯನ್ ರೋಲರ್ ಅನ್ನೋದಿದೆಯಲ್ಲ ಅದು ಸರಿಯಾದ ಉತ್ತರ ಆಗಿದೆ. ನೋಡಿ, ನಾಗರಾಜ್ ಅವರು ಕೂಡ ಸಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬ್ಲೂ ಜೇ ಆರ್ ಇಂಡಿಯನ್ ರೋಲರ್ ಇಸ್ ದ ಸ್ಟೇಟ್ ಬರ್ಡ್ ಆಫ್ 4 ಇಂಡಿಯನ್ ಸ್ಟೇಟ್. ಅಂದ್ರೆ 4 ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಇದು ಇಂಡಿಯನ್ ರೋಲರ್. ಯಾವ್ದೆಲ್ಲ ಅಂದ್ರೆ ಒಡಿಶಾ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತೆ ಕರ್ನಾಟಕ. ಈ ತರ 4 ರಾಜ್ಯಗಳಿಗೆ ಇದೇ ನ್ಯಾಷನಲ್ ಬರ್ಡ್ ಆಗಿದೆ. ಅಂದ್ರೆ ನ್ಯಾಷನಲ್ ಬರ್ಡ್ ಯಾವುದು? ಇಂಡಿಯನ್ ರೋಲರ್ ಅನ್ನೋದು ಅದನ್ನ ಬ್ಲೂ ಜೇ ಅಂತ ಕೂಡ ಕರೀತಾರೆ. ಸೊ ಗೊತ್ತಿರಲಿ, ಬ್ಲೂ ಜೇ ಆರ್ ಇಂಡಿಯನ್ ರೋಲರ್ ಇಸ್ ಆಲ್ಸೋ ನೋನ್ ಆಸ್ ದ ನೇಮ್ ಆಫ್ ಕೊರಾಸಿಯಸ್ ಬೆಂಗಲೆನ್ಸಿಸ್ ಅಂತ. ನೋಡಿ, ಇದ್ರದ್ದು ಏನಪ್ಪ ಬ್ಲೂ ಜೇ ಅಂತ ಕೂಡ ಕರೀತಾರೆ, ಇದು ಗೊತ್ತಿರಲಿ. ಹಾಗಾದ್ರೆ ಕರ್ನಾಟಕದ ಎನಿಮಲ್ ಯಾವ್ದಪ್ಪ? ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಪ್ರಾಣಿ ಎನಿಮಲ್ ಅಂದ್ರೆ ಎಲಿಫೆಂಟ್, ಗೊತ್ತಿದೆ ಎಲ್ರಿಗೂ. ಲೋಟಸ್ ನಮ್ಮ ಫ್ಲವರ್, ಅಂದ್ರೆ ಯಾವುದು ಗಿಡ ಅಂದ್ರೆ ಫ್ಲವರ್ ಯಾವ್ದು? ನ್ಯಾಷನಲ್ ಫ್ಲವರ್ ಲೋಟಸ್. ನ್ಯಾಷನಲ್ ಟ್ರೀ ಸ್ಯಾಂಡಲ್ ಟ್ರೀ.
ಹಾಗೆ ನ್ಯಾಷನಲ್ ಬರ್ಡ್ ಇಂಡಿಯನ್ ರೋಲರ್ ಈ ತರ ನಮ್ಮ ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಗೊತ್ತಿರಲಿ ಸ್ನೇಹಿತರೆ. ನ್ಯಾಷನಲ್ ಬರ್ಡ್ ಆಗಿರ್ಲಿ, ಅನಿಮಲ್ ಆಗಿರ್ಲಿ, ಟ್ರೀ ಆಗಿರ್ಲಿ, ಫ್ಲವರ್ ಆಗಿರ್ಲಿ, ಈ ನಾಲ್ಕು ಗೊತ್ತಿದ್ರೆ. ಯಾಕಂದ್ರೆ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ ಅಂದ್ರೆ ಕರ್ನಾಟಕ ರಿಲೇಟೆಡ್ ಒನ್ ಅವರ್ ಟೂ ಕ್ವಶನ್ ಇದ್ದೇ ಇರುತ್ತೆ ಜನರಲ್ ಅವೇರ್ನೆಸ್ ಅಲ್ಲಿ. ಅದಕ್ಕೋಸ್ಕರ ಕರ್ನಾಟಕದ ನ್ಯಾಷನಲ್ ಬರ್ಡ್ ಇಂಡಿಯನ್ ರೋಲರ್, ಟ್ರೀ ಬಂದ್ಬಿಟ್ಟು ಸ್ಯಾಂಡಲ್, ಫ್ಲವರ್ ಬಂದ್ಬಿಟ್ಟು ಲೋಟಸ್, ಹಾಗೆ ಅನಿಮಲ್ ಬಂದ್ಬಿಟ್ಟು ಎಲಿಫೆಂಟು. ನಾಗರಾಜ್ ಅವರು ಸರ್ ಮೊನ್ನೆ ಕ್ಲಾಸಲ್ಲಿ ಫಸ್ಟ್ ಸೆಟ್ ಆಫ್ ಫ್ಲವರ್ ಕಂಪ್ಲೀಟ್ ಇಲ್ಲ ರೀ, ನಾನು ಇನ್ನು ಕೆಲವೊಂದು ಸೈಟಲ್ಲಿ ಅದು ಕೂಡ ತೋರಿಸ್ತಾರೆ, ಬಟ್ ಜಾಸ್ತಿಯಲ್ಲಿ ಸಹಸ್ರ ಅಂತಲೇ ಇದೆ ಆನ್ಸರು. ನಾನು ಇನ್ನೊಂದ್ಸಲ ಚೆಕ್ ಮಾಡಿ ಹೇಳ್ತೀನಿ ನಾಗರಾಜ್ ಅವರೇ, ಯಾಕಂದರೆ ನಾನು ತುಂಬ ಕಡೆ ನೋಡಿದ್ದೀನಿ ಅದನ್ನ ಸರ್ಚ್ ಮಾಡಿ, ಅಂದರೆ ಎರಡು ಅಂತ ಹೇಳ್ತೀವಿ, ಜಾಸ್ತಿ ಕಡೆ ಸಹಸ್ರ ಅಂತಲೇ ಅಂತ ಹೇಳಿರೋದು. ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ, ಇದನ್ನು ನಾನು ನೋಡ್ಕೊಂಡಿರ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಏನು ಅಂತ. ನಾಗರಾಜ್ ಅವರೇ ನೋಡಿ, ಚಿಲ್ಕಾ ಲೇಕ್ ಇಸ್ ಫೌಂಡ್ ಇನ್ ವಿಚ್ ಸ್ಟೇಟ್. ನೋಡಿ, ಚಿಲ್ಕಾ ಸರೋವರವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಆಂಧ್ರ ಪ್ರದೇಶ್, ಆಪ್ಷನ್ ಇ ಕೇರಳ. ಯಾವುದಪ್ಪ ನೋಡಿ, ಬೇಗ ಬೇಗ ಆನ್ಸರ್ ಕೊಡಿ. ನವೀನ್ ಅವರು ಸಿ ಅಂತ ಹೇಳ್ತಾ ಒಡಿಶಾ. ನೋಡಿ, ಚಿಲ್ಕಾ ಲೇಕ್ ಎಲ್ಲಿ 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 ಕಾಣ್ತೀವಿ ಅದನ್ನ? ಒಡಿಶಾ ಅಂತ ನವೀನ್ ಅವರು ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಯಾವುದು ನೋಡೋಣವಾ? ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಶಾ ಅನ್ನೋದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರು. ನೋಡಿ, ಚಿಲ್ಕಾ ಲೇಕ್ ಯಾಕಪ್ಪ ಚಿಲ್ಕಾ ಲೇಕ್ ಬಗ್ಗೆ ಕೇಳಿದ್ದೀನಿ ಅಂದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ನೋಡಿ, ಚಿಲ್ಕಾ ಲೇಕ್ ಅಂದರೆ ಚಿಲ್ಕಾ ಇಸ್ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಆ್ಯಂಡ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಲಘು ಅಂತ ಹೇಳ್ತಾಯಿದ್ರೆ, ಅಂದರೆ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಲೇಕ್ ಯಾವುದು? ಚಿಲ್ಕಾ. ಹಾಗೆ ವರ್ಲ್ಡ್ಸಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಲಘುನ ಯಾವುದು? ಚಿಲ್ಕಾ ಲೇಕ್. ಸೊ ಗೊತ್ತಿರಲಿ ನಿಮಗೆ, ಇಟ್ ಲೈಟ್ಸ್ ಆನ್ ದ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಇನ್ ದ ಸ್ಟೇಟ್ ಆಫ್ ಒಡಿಶಾ, ಸೆಪರೇಟೆಡ್ ಫ್ರಮ್ ದ ಮೈಟ್ ಬೇ ಆಫ್ ಬೆಂಗಾಲ್ ಬೈ ಅ ಸ್ಮಾಲ್ ಸ್ಟ್ರಿಪ್ ಆಫ್ ಸ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಸ್ಪ್ರೆಡ್ಸ್ ಓವರ್ ಪುರಿ, ಕುರುಡಾ ಆ್ಯಂಡ್ ಗಂಜಮ್ ಡಿಸ್ಟಿಕ್ ಆಫ್ ಒಡಿಶಾ ಆನ್ ದ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಅಟ್ ದ ಮೌಂಟ್ ಆಫ್ ದಿ ದಯಾ ರಿವರ್ ಫ್ಲೋಯಿಂಗ್ ಇನ್ ಟು ಬೇ ಆಫ್ ಬೆಂಗಾಲ್ ಕವರಿಂಗ್ ಆನ್ ಏರಿಯಾ ಆಫ್ ಓವರ್ 1100 ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಇದೆ. ಹಾಗೆ ನೋಡಿ, ಇಟ್ ಈಸ್ ದ ಲಾರ್ಜೆಸ್ಟ್ ವಿಂಟರಿಂಗ್ ಗ್ರೌಂಡ್ ಆಫ್ ಮೈಗ್ರೇಟರಿ ಬರ್ಡ್ಸ್ ಆನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್ ಆ್ಯಂಡ್ ಇಟ್ ಈಸ್ ದ ಹೋಮ್ ಆಫ್ ಅ ನಂಬರ್ ಆಫ್ ರಿಟರ್ನ್ಡ್ ಸ್ಪೈಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ನಮ್ಗೆ ಏನಪ್ಪ ಮೇನ್ ಬೇಕು? ಏಷ್ಯಾದ ಲಾರ್ಜೆಸ್ಟ್ ಮತ್ತು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಲಘುನ ಯಾವುದು? ಚಿಲ್ಕಾ ಲೇಕ್. ಅದು ಎಲ್ಲಿ ಕಂಡು ಬರುತ್ತದೆ? ಒಡಿಶಾದಲ್ಲಿ ಕಂಡು ಬರುತ್ತದೆ. ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರಲಿ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ, ಆನ್ ವಿಚ್ ರಿವರ್ ಇಸ್ ಹಿರಾಕುಡ್ ಡ್ಯಾಮ್ ಎಸ್ಟಾಬ್ಲಿಷ್? ನೋಡಿ, ಹಿರಾಕುಡ್ ಅಣೆಕಟ್ಟು ಯಾವ ನದಿಯ ಮೇಲೆ ಸ್ಥಾಪಿಸಲಾಗಿದೆ? ಕೃಷ್ಣಾನ ಅಥವಾ ತಪಿನ ಅಥವಾ ಸತ್ಲಜ್ ಅಥವಾ ಮಹಾನದಿನ ಅಥವಾ ನನ್ನ ಆಪ್ತಿಸ. ಯಾವುದು ಹಿರಾಕುಡ್ ಡ್ಯಾಮ್ ಇದೆಯಲ್ಲ, ಅದು ಯಾವ ನದಿ ಅಂದರೆ ಎಲ್ಲಿ ಯಾವ ನದಿ ಕಂಡು ಬರುತ್ತದೆ? ಹಿರಾಕುಡ್ ಅಣೆಕಟ್ಟು ಯಾವ ನದಿಯ ಮೇಲೆ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಮಾಡಿ ಬೇಗ ಬೇಗ ಎಲ್ಲರೂ. ಆನ್ ವಿಚ್ ರಿವರ್ ಈಸ್ ಹಿರಾಕುಡ್ ಡ್ಯಾಮ್ ಎಸ್ಟಾಬ್ಲಿಷ್ಡ್ ಅಂತ ಇದೆ ಪ್ರಶ್ನೆ. ಕೃಷ್ಣಾನ ತಪಿನ ಅಥವಾ ಸುತ್ಲಜ್ ಅಥವಾ ಮಹಾನದಿನ ನನ್ನ ಆಪ್ತಿಸ. ನವೀನ್ ಅವರು ಡಿ ಮಹಾನದಿ ಅಂತ ಹೇಳ್ತಾ ಇದ್ದಾರೆ. ರಂಜಿತಾ ಅವರು ಕೂಡ ನದಿ ಡಿ ಅಂತ ಹೇಳ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಸರಿಯಾದ ಉತ್ತರ, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಇದು ಹಿರಾಕುಡ್ ಡ್ಯಾಮ್ ಇಸ್ ಹಿರಾಕುಡ್ ಡ್ಯಾಮ್ ಇಸ್ ಲೊಕೇಟೆಡ್ ಇನ್ ದ ಮಹಾನದಿ ರಿವರ್ ಆ್ಯಂಡ್ ಇಟ್ಸ್ ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್ ಇನ್ 1948 ಕಂಪ್ಲೀಟೆಡ್ ಇನ್ 1953. ಅಂದರೆ 1948 ಸ್ಟಾರ್ಟ್ ಆಗಿದೆ ಈ ಕನ್ಸ್ಟ್ರಕ್ಷನ್ ಡ್ಯಾಮ್ ಕಟ್ಟೋಕ್ಕೆ, 1953 ಕಂಪ್ಲೀಟ್ ಆಗಿದೆ. ಹಿರಾಕುಡ್ ಡ್ಯಾಮ್ ಎಲ್ಲಪ್ಪ ಇರೋದು? ಮಹಾನದಿ ರಿವರ್ ಇದೆ. ಹಿರಾಕುಡ್ ಡ್ಯಾಮ್ ಇಸ್ ಲೊಕೇಟೆಡ್ ಆನ್ ದಿ ಮಹಾನದಿ ರಿವರ್. ಇದು ಗೊತ್ತಿರಲಿ ಸ್ನೇಹಿತರೆ. ಈ ತರ ರಿವರ್ ಮೇಲೂ ಕೇಳ್ತಾರೆ, ಬರೀ ಡ್ಯಾಮ್ ಅಂತ ನೋಡ್ತಾ ಹೋದ್ರೆ ಆ ಡ್ಯಾಮ್ ಅಲ್ಲಿ ಯಾವ ರಿವರ್ ಇದೆ ಅಂದ್ರೆ ಮಹಾನದಿ ರಿವರ್ ಅಂತ ಗೊತ್ತಿರಲಿ. ನೋಡಿ, ಆನ್ ದ ಫಸ್ಟ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಇಂಡಿಯಾ, ದ ಹಿರಾಕುಡ್ ಡ್ಯಾಮ್ ಇಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್. ಯಾಕಪ್ಪ ಹಿರಾಕುಡ್ ಡ್ಯಾಮ್ ಕೊಟ್ಟಿದ್ದೀನಿ ಅಂದ್ರೆ, ಇಟ್ ಈಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್. ವರ್ಲ್ಡ್ ಅಲ್ಲೇ ಲಾಂಗೆಸ್ಟ್ ಡ್ಯಾಮ್ ಯಾವುದು? ಹಿರಾಕುಡ್ ಡ್ಯಾಮ್. ಗೊತ್ತಿರಲಿ ಸ್ನೇಹಿತರೆ, ಲಾಂಗೆಸ್ಟ್ 4801 ಮೀಟರ್ ಇದೆ. ನಿಮ್ಗೆ ಈ ತರ ಪ್ರಶ್ನೆ ಬಂದ್ರೆ ಗೊತ್ತಿರಲಿ, ಲಾಂಗೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್ ಯಾವುದು? ಹಿರಾಕುಡ್ ಡ್ಯಾಮ್ ಅನ್ನೋದು ನಿಮಗೆ ಆನ್ಸರ್ ಆಗಿರ್ಲಿ. ಅಲ್ಲಿ ನೋಡಿ, ಇಟ್ ಈಸ್ ಲೊಕೇಟೆಡ್ ಅಬೌಟ್ 290 ಕಿಲೋಮೀಟರ್ ಫ್ರಮ್ ದ ಸಿಟಿ ಆಫ್ ಭುವನೇಶ್ವರ್ ಇನ್ ದ ಸಂಬಲ್ಪುರ್ ಡಿಸ್ಟಿಕ್ ಆಫ್ ಒಡಿಶಾ. ಇದು ಕೂಡ ಒಡಿಶಾದಲ್ಲೇ ಕಂಡು ಬರ್ತೀವಿ. ಹಿರಾಕುಡ್ ಡ್ಯಾಮ್ ಎಲ್ಲಿ, ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಒಡಿಶಾ. ನೋಡಿ, ಇಂದ 290 ಕಿಲೋಮೀಟರ್ ಫ್ರಮ್ ದ ಸಿಟಿ ಆಫ್ ಭುವನೇಶ್ವರ್ ಅಂದ್ರೆ 290 ಕಿಲೋಮೀಟರ್ ಭುವನೇಶ್ವರ್ ಅಂದ್ರೆ 290 ಕಿಲೋಮೀಟರ್ ಆಗುತ್ತೆ ಹಿರಾಕುಡ್ ಡ್ಯಾಮ್. ಹಾಗೆ ನೋಡಿ, ಕಾವೇರಿ ಇಸ್ ಅ ಫ್ಲೋಯಿಂಗ್ ಥ್ರೂ ಕರ್ನಾಟಕ ಆ್ಯಂಡ್ ನಾರ್ತನ್ ತಮಿಳ್ನಾಡು ಅಂತ ಇದೆ. ಇಟ್ ಒರಿಜಿನೇಟ್ಸ್ ಫ್ರಮ್ ದ ಬ್ರಹ್ಮಗಿರಿ ಮೌಂಟೇನ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಇಟ್ಸ್ ಲೆಂತಿ ಈಸ್ ಯೂಶುವಲಿ 800 ಕಿಲೋಮೀಟರ್ಸ್. ಮತ್ತೆ ಗಂಡಕ್ ರಿವರ್ ಇಸ್ ಆಲ್ಸೋ ಕಾಲ್ ದ ನಾರಾಯಣಿ ರಿವರ್. ಇಟ್ಸ್ ಲೊಕೇಟೆಡ್ ಇನ್ ದ ಸೆಂಟ್ರಲ್ ನೇಪಾಲ್ ಆ್ಯಂಡ್ ನಾರ್ದನ್ ಇಂಡಿಯಾ. ಸೊ ಈ ತರ ನಿಮಗೆ ಗೊತ್ತಿರಲಿ, ಹಿರಾಕುಡ್ ಡ್ಯಾಮ್ ಎಲ್ಲಿ ಅದ್ರ ಯಾವ ನದಿ ಮೇಲಿದೆ? ಮಹಾನದಿ ರಿವರ್ ಮೇಲಿದೆ. ಹಾಗೆ 1953 ಕಂಪ್ಲೀಟ್ ಆಗಿದೆ ಇದು ಡ್ಯಾಮ್. ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಒಡಿಶಾದಲ್ಲಿ ಕಂಡು ಬರುತ್ತದೆ. ಸೊ ಇನ್ ವಿಚ್ ಸ್ಟೇಟ್ ಕೂಡಂಕುಳಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಲೊಕೇಟೆಡ್? ನೋಡಿ, ಕೂಡಂಕುಳಂ ಪರಮಾಣು ಯೋಜನೆ ಯಾವ ರಾಜ್ಯದಲ್ಲಿ ಇದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳ್ನಾಡು, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಗುಜರಾತ್, ಆಪ್ಷನ್ ಇ ಮಹಾರಾಷ್ಟ್ರ. ಯಾವ ರಾಜ್ಯದಲ್ಲಿ ಇದೆ ನೋಡಿ ಕೂಡಂಕುಳಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಲೊಕೇಟೆಡ್? ಎಲ್ಲಿ ಇದೆ ಇದು ಕೂಡಂಕುಳಂ?
ಬೇಗ ಬೇಗ ಆನ್ಸರ್ ಮಾಡಿ ಎಲ್ಲರು. ಕೂಡಂ ಕುಳಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್, ಯಾವ ರಾಜ್ಯದಲ್ಲಿದೆ? ಕೂಡಂ ಕುಳಂ ಪರಮಾಣು ಯೋಜನೆ ಇದೆಯಲ್ಲ, ಅದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ. ಕೇರಳ ಅಂತ ಇದೆ, ತಮಿಳ್ನಾಡು ಅಂತ ಇದೆ, ಆಂಧ್ರ ಪ್ರದೇಶ, ಗುಜರಾತ್, ಮಹಾರಾಷ್ಟ್ರ. ನೋಡಿ ಬಿ ಎ ಬಿ ಅಂದ್ರೆ ನವೀನ್ ಅವರು ಬಿ ಅಂತ ಹೇಳ್ತಾ ಇದ್ದಾರೆ, ಮಾರುತಿ ಅವರು ಬಿ ಎ ಅಂತ ಹೇಳ್ತಾ ಇದ್ದಾರೆ, ರಂಜಿತ್ ಅವರು, ಈರಣ್ಣ ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋ ಬಿನ ಏನಂದ್ರೆ ಬಿ ಅನ್ನೋದು ಸರಿಯಾದ ಉತ್ತರ ಇದೆ, ತಮಿಳ್ನಾಡಲ್ಲಿದೆ. ಸೊ ನಿಮ್ಮ ಆನ್ಸರ್ ಎ ಆಗಿದ್ರೆ ಸರಿ ಮಾಡ್ಕೊಳ್ಳಿ, ತಮಿಳ್ನಾಡು ಅನ್ನೋದು ಸರಿಯಾಗಿದೆ. ಕೂಡಂ ಕುಳಂ ಪರಮಾಣು ಯೋಜನೆ ತಮಿಳುನಾಡು ರಾಜ್ಯದಲ್ಲಿದೆ. ಕೂಡಂ ಕುಳಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಪವರ್ ಪ್ರಾಜೆಕ್ಟ್ ಈಸ್ ಲೊಕೇಟೆಡ್ ಇನ್ ದ ತಿರುವನೆಲ್ವಿ ಡಿಸ್ಟಿಕ್ ಆಫ್ ತಮಿಳ್ನಾಡು. ನೋಡಿ ಯಾವ ಡಿಸ್ಟಿಕ್ ಅಂತಾನು ಕೂಡ ಕ್ವಶನ್ ಅರೈಸ್ ಆಗ್ಬೋದು, ಗೊತ್ತಿರಲಿ ಸ್ನೇಹಿತರೆ. ತಿರುನೆಲ್ವಿ ಡಿಸ್ಟಿಕ್ ಅಂತ ಗೊತ್ತಿರಲಿ, ತಮಿಳ್ನಾಡು ಅಂತ ಗೊತ್ತಿದ್ರ ತಕ್ಷಣ ಅದು ಯಾವ ಡಿಸ್ಟಿಕ್ ಅಂತ ಗೊತ್ತಿರಲಿ ತಮಿಳ್ನಾಡಲ್ಲಿ. ನೋಡಿ ಕೂಡಂ ಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ ತಮಿಳ್ನಾಡು ಇಸ್ ದ ಹೈಯೆಸ್ಟ್ ಕೆಪಾಸಿಟಿ ನ್ಯೂಕ್ಲಿಯರ್ ಪ್ಲಾಂಟ್ ಇನ್ ಇಂಡಿಯಾ ವಿತ್ ಇಟ್ಸ್ ಇನ್ಸ್ಟಾಲ್ ಕೆಪಾಸಿಟಿ ಆಫ್ 2000 megawatt. ನೋಡಿ ಇದು ಹೈಯೆಸ್ಟ್ ಕೆಪಾಸಿಟಿ ನ್ಯೂಕ್ಲಿಯರ್ ಪ್ಲಾಂಟ್ ಆಗಿದೆ ಇಂಡಿಯಾದಲ್ಲಿ. ಯಾವುದು? ಕೂಡಂ ಕುಳಂ. ಅದಕ್ಕೆ ನಿಮಗೆ ಮೇಜರ್ ಆಗಿರುವಂಥದ್ದೇ ಕ್ವಶನ್ ಕೇಳಿದ್ದೀನಿ ಸ್ನೇಹಿತರೆ, ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಕೂಡಂ ಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯಲ್ಲ ತಮಿಳ್ನಾಡಲ್ಲಿ, ಇಟ್ ಈಸ್ ದ ಹೈಯೆಸ್ಟ್ ಕೆಪಾಸಿಟಿ ನ್ಯೂಕ್ಲಿಯರ್ ಪ್ಲಾಂಟ್ ಇನ್ ಇಂಡಿಯಾ. ಹಾಗೆ ನೋಡಿ, ಕೂಡಂ ಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಸ್ ಶೆಡ್ಯೂಲ್ಡ್ ಟು ಹ್ಯಾವ್ ಅ 6 VVER 1000 reactors ಬಿಲ್ಟ್ ಇನ್ ಕೊಲಾಬರೇಷನ್ ವಿತ್ ಅಟ್ಮೋಸ್ಟ್ರಿ ಎಕ್ಸ್ಪೋರ್ಟ್, ದ ರಷ್ಯನ್ ಸ್ಟೇಟ್ ಕಂಪನಿ ಆ್ಯಂಡ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈ ಥರ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕೊಟ್ಟಿದ್ದೀನಿ ಎಲ್ಲಾನು, ನಿಮ್ಗೆ ಯಾವ್ದು ಬೇಕು ಎಲ್ಲಾನು ತೆಗೆದುಕೊಳ್ಳಿ, ಯೂಸ್ಫುಲ್ ಎಲ್ಲಾನು. ನೋಡಿ ಅದು ಎಲ್ಲಿ ಲೊಕೇಟೆಡ್ ಆಗಿರೋದು, ತಿರುವನೆಲ್ವಿ ಡಿಸ್ಟಿಕ್ ಆಫ್ ತಮಿಳ್ನಾಡು ಅನ್ನೋದು ಗೊತ್ತಿರಲಿ. ಹಾಗೆ ಇಟ್ ಇಡೀ ಇಂಡಿಯಾಸ್ ದಿ ಹೈಯೆಸ್ಟ್ ಕೆಪಾಸಿಟಿ ನ್ಯೂಕ್ಲಿಯರ್ ಪ್ಲಾಂಟ್ ಯಾವುದು? ಕೂಡಂ ಕುಳಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ನೋಡಿ ಈ ಥರ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರಲಿ ಸ್ನೇಹಿತರೆ. ಹಾಗೆ ನೋಡಿ, ಹೂ ಹ್ಯಾಸ್ ವಾನ್ ದಿ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ ವಿನ್ನರ್ಸ್ ಇನ್ ವುಮೆನ್, ಮಹಿಳೆಯರಲ್ಲಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ ವಿಜೇತರು ಯಾರು ಅಂತ ಕೇಳ್ತಾ ಇದ್ರೆ, ಮಾರ್ಗರೆಟ್ ಕೋರ್ಟ್, ಸೆರೆನಾ ವಿಲಿಯಮ್ಸ್, ಸ್ಟೆಫ್ ಗ್ರಾಫ್, ಹೆಲೆನ್ ವಿಲ್ಸ್ ಮೂಡಿ. ಆಪ್ಷನ್ ಈ ನನ್ ಆಫ್ ದಿಸ್. ಯಾರು ಬೇಗ ಬೇಗ ಆನ್ಸರ್ ಕೊಡಿ. ನೋಡಿ, ಹೂ ಹ್ಯಾಸ್ ವಾನ್ ದಿ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ಸ್ ಟೂರ್ನಮೆಂಟ್ ವಿನ್ನರ್ ಇನ್ ವುಮೆನ್, ವುಮೆನ್ ಅಲ್ಲಿ ಕೇಳ್ತಾ ಇದ್ದಾರೆ ಸ್ನೇಹಿತರು, ಅಂದ್ರೆ ಮಹಿಳೆಯರಲ್ಲಿ ಯಾರು ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ ಅನ್ನ ಗೆದ್ದಿದ್ದಾರೆ. ಟೆನ್ನಿಸ್ಗೆ ಇದು ಸಂಬಂಧಪಟ್ಟಿದೆ, ಈ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿದೆ. ಸೊ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ ಯಾರು ಗೆದ್ದಿದ್ದಾರೆ ಅತಿ ಹೆಚ್ಚು ಬಾರಿ? ಮಾರ್ಗರೆಟ್ ಕೋರ್ಟ್ ಅಥವಾ ಸೆರೆನಾ ವಿಲಿಯಮ್ಸ್ ಅಥವಾ ಸ್ಟೆಫ್ ಜಿಗ್ರಾಫ್? ನೋಡಿ, ನವೀನ್ ಅವರು ಬಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಬಿನಾ, ರಂಜಿತ್ ಅವರು ಕೂಡ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಸ್ನೇಹಿತರೆ, ಮಾರ್ಗರೆಟ್ ಕೋರ್ಟ್. ನೋಡಿ ನವೀನ್ ಅವರೇ, ರಂಜಿತ್ ಅವರೇ, ಆಪ್ಷನ್ ಬಿ ಅಲ್ಲ ಪಲ್ಲವಿ ಅವರೇ, ಆಪ್ಷನ್ ಎ ಮಾರ್ಗರೆಟ್ ಕೋರ್ಟ್. ನೋಡಿ, ನೀವು ಡೈರೆಕ್ಟ್ ಆಗಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಸೆರೆನಾ ವಿಲಿಯಮ್ಸ್ ಅಂತ ಸಿಗುತ್ತೆ, ಬಟ್ ನೀವು ವಿಕಿಪೀಡಿಯಾದಲ್ಲಿ ಹೋಗಿ, ವಿಕಿಪೀಡಿಯಾದಲ್ಲಿ ಮಾರ್ಗರೆಟ್ ಕೋರ್ಟ್ ಅವರು ಅತಿ ಹೆಚ್ಚು ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ ಅನ್ನ ಯಾರು ಅತಿ ಹೆಚ್ಚು ಗೆದ್ದಿದ್ದಾರೆ ಅಂದ್ರೆ ಮಾರ್ಗರೆಟ್ ಕೋರ್ಟ್. ಕನ್ಫ್ಯೂಸ್ ಹಾಕೋಗ್ಬೇಡಿ, ನೀವು ಗೂಗಲಲ್ಲಿ ನೋಡಿದಾಗ ಸರ್ ಸೆರೆನಾ ವಿಲಿಯಮ್ಸ್ ಅಂತ ಬರ್ತಿದೆ, 23 title ಅಂತ ಅಂತೀರಾ. ಸೊ ನೀವು ಡೈರೆಕ್ಟ್ ಆಗಿ ವಿಕಿಪೀಡಿಯಾದಲ್ಲಿ ಹೋಗಿ ಆ ಕ್ವಶನ್ ನೋಡಿದ ತಕ್ಷಣ ವಿಕಿಪೀಡಿಯಾ ಎಲ್ಲಿರುತ್ತೆ ಅದ್ರಲ್ಲಿ ಸರ್ಚ್ ಮಾಡಿದಾಗ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ಸ್ ಅಲ್ಲಿ ಮಾರ್ಗರೆಟ್ ಕೋರ್ಟ್ ಕೆಳಗಡೆ ಲಾಸ್ಟ್ ಸಿಗುತ್ತೆ ನಿಮಗೆ. ಮಾರ್ಗರೆಟ್ ಕೋರ್ಟ್ ಅವರು 24 title ಗೆದ್ದಿರ್ತಾರೆ, 23 ಸೆರೆನಾ ವಿಲಿಯಮ್ಸ್ ಅವರು ಗೆದ್ದಿರ್ತಾರೆ, ಸ್ಟೆಫ್ ಗ್ರಾಫ್ ಅವರು 22 ಗೆದ್ದಿದ್ರೆ, ಹೆಲೆನ್ ವಿಲ್ಸ್ ಮೋಡಿ ಅವರು 19 ಗೆದ್ದಿದ್ದಾರೆ. ಈ ತರ ಮಹಿಳೆಯರಲ್ಲಿ 4 ಜನದ್ದು ಕೊಟ್ಟಿದ್ದೀನಿ. ಮಾರ್ಗರೆಟ್ ಕೋರ್ಟ್ ಅವರು 24 title, ಸೆರೆನಾ ವಿಲಿಯಮ್ಸ್ 23, ಸ್ಟೆಫ್ ಗ್ರಾಫ್ 22, ಹೆಲೆನ್ ವಿಲ್ಸ್ ಮೋಡಿ. ನೋಡಿ ಈ ತರ ನೀವು ಗೂಗಲಲ್ಲಿ ಹೊಡೆದಾಗ ನೀವು ಏನು ನಿಮಗೆ ಸೆರೆನಾ ವಿಲಿಯಮ್ಸ್ ಅಂತಾನೆ ಆನ್ಸರ್ ತೋರಿಸುತ್ತೆ, ಅದನ್ನು ನೀವು ನೋಡಬೇಡಿ. ವಿಕಿಪೀಡಿಯಾದಲ್ಲಿ ಪೂರ್ತಿ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ವಿಕಿಪೀಡಿಯಾದಲ್ಲಿ ನಿಮ್ಗೆ ಅಪ್ಡೇಟೆಡ್ ಆಗಿ ಕೊಟ್ಟಿರ್ತಾರೆ. ಸೊ ಅದ್ರ ಸರಿಯಾದ ಉತ್ತರ ಯಾವುದು? ಮಾರ್ಗರೆಟ್ ಕೋರ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ, ಕನ್ಫ್ಯೂಸ್ ಹಾಕೋಗ್ಬೇಡಿ. ಹಾಗೆ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಟೆನ್ನಿಸ್ ಟೂರ್ನಮೆಂಟ್, ಟೆನ್ನಿಸ್ ಟೂರ್ನಮೆಂಟ್ ಗೊತ್ತು ಎಲ್ರಿಗೂ, ಅದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಟೆನ್ನಿಸ್ ಟೂರ್ನಮೆಂಟ್ಸ್ ಇದಾವೆ. ಯಾವುದೆಲ್ಲ ಅಂದರೆ, ಒಂದು ವರ್ಷದಲ್ಲಿ ಆಸ್ಟ್ರೇಲಿಯನ್ ಓಪನ್ ಆಗುತ್ತೆ, ಫ್ರೆಂಚ್ ಓಪನ್ ಅಂತ ಇರುತ್ತೆ, ವಿಂಬಲ್ಡನ್ ಅಂತ ಇರುತ್ತೆ, US Open ಅಂತ ಇರುತ್ತೆ. ನೋಡಿ ಯಾಕಪ್ಪ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಗೊತ್ತಿರಲಿ ಮಾಹಿತಿ, ಇದರಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ನಿಮಗೆ ಆನ್ಸರ್ ಗೊತ್ತಾಗಲಿ, ಗೊತ್ತಿರಲಿ ಅನ್ನೋಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೋಡಿ, ಈ ಥರ ಟೈಪ್ಸ್ ಆಫ್ ಟೆನ್ನಿಸ್ ಟೂರ್ನಮೆಂಟಲ್ಲಿ 4 ಟೂರ್ನಮೆಂಟ್ಗಳು ಬರುತ್ತೆ, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು US Open ಅಂತ. ಆಸ್ಟ್ರೇಲಿಯನ್ ಓಪನ್ ಜನವರಿ ತಿಂಗಳಲ್ಲಿ ಬರುತ್ತೆ, ಅದು ರೀಸೆಂಟಾಗಿ ನಡೀತು. ಇವಾಗ ಫ್ರೆಂಚ್ ಓಪನ್ ಮೇ ಜೂನಲ್ಲಿದೆ, ಹಾಗೆ ವಿಂಬಲ್ಡನ್ ಜೂನ್ ಜುಲೈಯಲ್ಲಿ ಇರುತ್ತೆ, US Open ಆಗಸ್ಟ್ ಸೆಪ್ಟೆಂಬರ್, ಈ ಥರ ತಿಂಗಳ ವಾಯ್ಸ್ಗಳು ಅಂದರೆ ತಿಂಗಳುಗಳ ಈ ಥರ ತಿಂಗಳಲ್ಲಿ ಇರುತ್ತೆ. ಜನವರಿಯಲ್ಲಿ ಆಸ್ಟ್ರೇಲಿಯನ್ ಓಪನ್ ಇದ್ದರೆ ಫ್ರೆಂಚ್ ಓಪನ್ ಮೇ ಜೂನಲ್ಲಿ ಇರುತ್ತೆ, ವಿಂಬಲ್ಡನ್ ಜೂನ್ ಜುಲೈಯಲ್ಲಿ ಇರುತ್ತೆ, US Open ಆಗಸ್ಟ್ ಸೆಪ್ಟೆಂಬರ್. ಹಾಗೆ ನೋಡಿ, ಸಿಟಿ ಎಲ್ಲಪ್ಪ ನಡೆಯುತ್ತೆ ಇದು ಅಂತಂದರೆ, ಆಸ್ಟ್ರೇಲಿಯನ್ ಓಪನ್ ಮೆಲ್ಬೋರ್ನಲ್ಲಿ ನಡೆಯುತ್ತೆ, ಫ್ರೆಂಚ್ ಓಪನ್ ಪ್ಯಾರಿಸಲ್ಲಿ ನಡೆದ್ರೆ, ವಿಂಬಲ್ಡನ್ ಲಂಡನಲ್ಲಿ ನಡೆಯುತ್ತೆ, US Open ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆಯುತ್ತೆ. ಈ ಥರ ಸಿಟಿಗಳು ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಕಂಟ್ರಿ ಗೊತ್ತು, ಮೆಲ್ಬೋರ್ನ್ ಅಂದರೆ ಆಸ್ಟ್ರೇಲಿಯನ್ ಓಪನ್ ಆಸ್ಟ್ರೇಲಿಯಾದಲ್ಲೇ ನಡೆಯುತ್ತೆ, ಫ್ರೆಂಚ್ ಓಪನ್ ಫ್ರಾನ್ಸಲ್ಲಿ ನಡೆಯುತ್ತೆ, ವಿಂಬಲ್ಡನ್ ಯುನೈಟೆಡ್ ಕಿಂಗ್ಡಮಲ್ಲಿ ನಡೆದ್ರೆ, US Open ಯುನೈಟೆಡ್ ಸ್ಟೇಟ್ಸಲ್ಲಿ ನಡೆಯುತ್ತೆ. ಈ ಥರ ನಿಮಗೆ ಗೊತ್ತಿರಲಿ. ಸರ್ಫೇಸ್ಗಳು ಅಂದರೆ ಕೋರ್ಟ್
ಟೈಪ್ಸ್ ಆಫ್ ಕೋರ್ಟ್ ಗಳಿರುತ್ತೆ. ಹಾರ್ಡ್ ಸರ್ಫೇಸ್ ಅಂದ್ರೆ ಬ್ಲೂ ಕೋರ್ಟ್ ಅಂತ ಇರುತ್ತೆ, ಕ್ಲೇ ಅಂದ್ರೆ ರೆಡ್ ಕೋರ್ಟ್, ಗ್ರಾಸ್ ಗ್ರೀನ್ ಕೋರ್ಟ್, ಹಾರ್ಡ್ ಬ್ಲೂ ಕೋರ್ಟ್, ಈ ತರ ಕೋರ್ಟ್ಗಳು ಇರುತ್ತೆ. ಟೈಪ್ಸ್ ಆಫ್ ಕೋರ್ಟ್ ಅಂದ್ರೆ ಮೈದಾನಗಳು, ಟೆನ್ನಿಸ್ ಆಡೋದಕ್ಕೆ ಮೈದಾನಗಳು ಇರುತ್ತಲ್ಲ, ಟೈಪ್ಸ್ ಆಫ್ ಮೈದಾನಗಳು ಇರುತ್ತೆ. ಅಂದ್ರೆ ಹಾರ್ಡ್ ಕೋರ್ಟ್ ಅನ್ನು ಆಸ್ಟ್ರೇಲಿಯನ್ ಓಪನ್ ಅಲ್ಲಿ ಆಡ್ತಾರೆ, ಫ್ರೆಂಚ್ ಓಪನ್ ಅಲ್ಲಿ ಕ್ಲೇ ಕೋರ್ಟ್ ಅಲ್ಲಿ ಆಡ್ತಾರೆ, ವಿಂಬಲ್ಡನ್ ಗ್ರಾಸ್ ಕೋರ್ಟ್ ಅಲ್ಲಿ ಆಡಿದ್ರೆ US ಓಪನ್ ಹಾರ್ಡ್ ಕೋರ್ಟ್ ಅಲ್ಲಿ ಆಡ್ತಾರೆ. ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು ಕೂಡ ಕೊಟ್ಟಿದ್ದೀನಿ ನೋಡು, ನಿಮಗೆ ಈ ತರ ಚಾರ್ಟೇ ಬರ್ಕೊಂಬಿಡಿ, ಈಸಿ ಆಗುತ್ತೆ ನೋಡ್ಕೊಳ್ಳಕ್ಕೆ. ನೋಡಿ 1905 ಆಸ್ಟ್ರೇಲಿಯನ್ ಓಪನ್ ಎಸ್ಟಾಬ್ಲಿಷ್ ಆದರೆ, 1891 ಫ್ರೆಂಚ್ ಓಪನ್ ಇರುತ್ತೆ, 1877 ವಿಂಬಲ್ಡನ್ ಸ್ಟಾರ್ಟ್ ಆಗಿರೋದು ಎಸ್ಟಾಬ್ಲಿಷ್ ಆಗಿರೋದು, US ಓಪನ್ 1881. ಹಾಗೆ ನೋಡಿ ಇಲ್ಲಿ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ, ಆವಾಗಲೇ ವುಮೆನ್ಸ್ ಇತ್ತು, ಇದು ಮೆನ್ಸ್ ಲಿಸ್ಟ್. ಅಂದರೆ ಮೆನ್ಸ್ ಅಲ್ಲಿ ಅತಿ ಹೆಚ್ಚು ಯಾರು ಗೆದ್ದಿದ್ದಾರೆ ಅಂದರೆ ರಫೇಲ್ ನಡಾಲ್ 21 ಟೈಟಲ್ ಗೆದ್ದರೆ, ರೋಜರ್ ಫೆಡರರ್ ಅವರು 20 ಬಾರಿ ಗೆದ್ದಿದ್ದಾರೆ. ಹಾಗೆ ನೋವಾಕ್ ಡಿ ಜೋಕೋವಿಕ್ ಅವರು 20 ಬಾರಿ ಗೆದ್ದಿದ್ದಾರೆ. ಪೆಟೆ ಸ್ಯಾಂಪ್ರೆಸ್ ಅವರು 14 ಬಾರಿ ಟೈಟಲ್ ಅನ್ನು ಗೆದ್ದಿದ್ದಾರೆ. ಅದೇ ಅತಿ ಹೆಚ್ಚು ಬಾರಿ ಯಾರು ಟೈಟಲ್ ಗೆದ್ದಿದ್ದಾರೆ? ರಫೇಲ್ ನಡಾಲ್. ನೋಡಿ ತುಂಬ ಜನ ಮೆನ್ ಬಗ್ಗೆ ಕೇಳಿರ್ತೀರ, ಗೊತ್ತು ರಫೇಲ್ ನಡಾಲ್ ಅಂತ ತುಂಬ ಹೆಸರು ಕೇಳಿರ್ತಾರೆ, ಆದರೆ ವುಮೆನ್ ಬಗ್ಗೆ ಗೊತ್ತಿರಲಿ. ಅದಕ್ಕೋಸ್ಕರ ಮಾರ್ಗರೇಟ್ ಕೋರ್ಟ್ ವುಮೆನ್ನಲ್ಲಿ ಅತಿ ಹೆಚ್ಚು ಮೋಸ್ಟ್ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟ್ ಯಾರು ಗೆದ್ದಿರೋದು? ಮಾರ್ಗರೇಟ್ ಕೋರ್ಟು, ಮೆನ್ನಲ್ಲಿ ರಫೇಲ್ ನಡಾಲ್. ಈ ಥರ ನಿಮಗೆ ಚಿಕ್ಕ ಚಿಕ್ಕ ಮಾಹಿತಿಗಳು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಸೊ ಕನ್ಫ್ಯೂಸ್ ಹಾಕಿ ಹೋಗ್ಬೇಡಿ. ವೆರಿ ಗುಡ್ ಆಫ್ಟರ್ನೂನ್ ಅಕ್ಷತಾ ಅವರೇ. ನೋಡಿ ಸೌತ್ ಕೊರಿಯಾ ಇಷ್ಟು ಓನ್, ಇಟಲಿ ಇಷ್ಟು ಕ್ವಶನ್ ಮಾರ್ಕ್ ಅಂತ ಇದೆ. ನೋಡಿ ಅಂದ್ರೆ ಏನಪ್ಪ ಕೇಳ್ತಾ ಇದ್ದೀನಿ ಅಂದ್ರೆ, ಸೌತ್ ಕೊರಿಯಾದ್ದು ಕರೆನ್ಸಿ ಓನ್ ಅಂತಂದ್ರೆ WON ಓನ್ ಆದ್ರೆ, ಇಟಲಿದು ಕರೆನ್ಸಿ ಯಾವುದು? ಪೌಂಡಾ, ಕ್ರೋನಾ, ರಿಯಾಲಾ, ಯೂರೋನಾ, ನನ್ ಆಫ್ ದಿಸ್, ಯಾವುದು ಇಟಲಿದು ಕರೆನ್ಸಿ ಯಾವುದು ಅಂತ ಕೇಳ್ತಾ ಇದ್ದೀನಿ. ಆನ್ಸರ್ ಮಾಡಿ ಎಲ್ರು ಬೇಗ ಬೇಗ. ಸೌತ್ ಕೊರಿಯಾದ್ದು ಓನ್ ಕರೆನ್ಸಿ, ಇಟಲಿದು ಯಾವುದು ಕರೆನ್ಸಿ ಅಂತ ಕೇಳ್ತಾ ಇದ್ದೀನಿ. ಬೇಗ ಬೇಗ ಎಲ್ಲರೂ ಆನ್ಸರ್ ಮಾಡಿ, ಯಾವುದು ಇಟಲಿದು ಯಾವುದಪ್ಪ ಕರೆನ್ಸಿ? ನೋಡೋಣ ಸರಿಯಾದ ಉತ್ತರ. ಪೌಂಡಾ, ಕ್ರೋನಾ, ರಿಯಾಲಾ, ಯೂರೋನಾ ಅಥವಾ ನನ್ ಆಫ್ ದಿಸ, ಇಟಲಿದು ಯಾವುದು ಕರೆನ್ಸಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯೂರೋ ಸ್ನೇಹಿತರೆ. ನೋಡಿ ಯೂರೋ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಇದನ್ನ ಶಾರ್ಟ್ ಆಗಿ ಇಟಲಿದು ಯಾವ ತರ ನೋಡಿ ಕರೆನ್ಸಿ ಇದು ಕೆಲವೊಂದು ನೀವಾಗೆ ಒಂದು ಶಾರ್ಟ್ ಟ್ರಿಕ್ ಅನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಯಾವ ತರ ಹೇಳ್ತಿದ್ದ ಅಂದ್ರೆ, ಯು ಆರ್ ಕಾಲ್ ಯು ಆರ್ ಟಾಲ್ ರೊಮ್ಯಾಂಟಿಕ್ ಅನ್ನೋದು ಒಂದು ವರ್ಡ್ ಇದೆ. ಸೊ ನೋಡಿ ಯು ಆರ್ ಟಾಲ್ ರೊಮ್ಯಾಂಟಿಕ್ ಅಲ್ಲಿ ನಿಮಗೆ ಇಟಲಿದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂದ್ರೆ ಕರೆನ್ಸಿ ಕ್ಯಾಪಿಟಲ್ ಗೊತ್ತಾಗ್ಬಿಡುತ್ತೆ. ನೋಡಿ ಇಟಲಿದು ಟಾಲ್ ಅಂದ್ರೆ ಇಟಲಿ ಅಂತ ಅರ್ಥ ನಿಮಗೆ, TAL ಇದೆ ಅಲ್ಲ, ಸೊ TAL ಟಾಲ್ ಇಟಲಿದು. ಇಟಲಿದು ಕರೆನ್ಸಿ ಯಾವ್ದಂದ್ರೆ ಯುರೋ, ಯು ಆರ್ ಅಂದ್ರೆ ಯುರೋ, ಇಲ್ಲಿದೆಯಲ್ಲ ಯುರೋ. ಯು ಆರ್ ಟಾಲ್ ರೊಮ್ಯಾಂಟಿಕ್ ಅಂದ್ರೆ ಇಟಲಿದು ಕರೆನ್ಸಿ ಬಂದ್ಬಿಟ್ಟು ಯುರೋ, ರೊಮ್ಯಾಂಟಿಕ್ ಅಂದ್ರೆ ರೋಮ್, ROME ಅಂತ ಸೇರಿಸ್ಬಿಟ್ರೆ ರೋಮ್ ಆಗುತ್ತೆ. ಸೊ ರೋಮ್ ಅನ್ನೋದು ಕ್ಯಾಪಿಟಲ್ ಆಗಿದೆ ಇಟಲಿದು. ಈ ತರ ನೀವು ಚಿಕ್ಕ ಚಿಕ್ಕ ಒಂದು ಹಿಂಟ್ ಪ್ರಕಾರ ನೆನಪಿಟ್ಕೊಂತ ಹೋದ್ರೆ ನಿಮ್ಗೆ ಈಸಿ ಆಗುತ್ತೆ ನೆನಪು. ಈ ಕರೆನ್ಸಿ ಆಗಲಿ, ಕ್ಯಾಪಿಟಲ್ ಆಗಲಿ, ಕಂಟ್ರೀಸ್ಗಳದ್ದು ಕರೆನ್ಸಿ ಕ್ಯಾಪಿಟಲು, ನೀವಾಗೆ ಒಂದು ಶಾರ್ಟ್ ಟ್ರಿಕ್ ಅನ್ನು ಮಾಡ್ಕೊತ ಹೋಗಿ. ಯಾಕಂದ್ರೆ ಬೇರೆಯವ್ರು ಹೇಳಿರೋದು ಅವರ ಪರ್ಸೆಪ್ಷನ್ ಅಲ್ಲಿ, ಅಂದ್ರೆ ಅವರಿಗೆ ಇಷ್ಟ ಅವರಿಗೆ ಬಂದಂತ ಒಂದು ಶಾರ್ಟ್ ಟ್ರಿಕ್ ಅನ್ನ ಹೇಳಿರ್ತಾರೆ. ಈಗ ನಾನು ಹೇಳಿರೋದು ನಿಮಗೆ ಸರಿ ಆಗುತ್ತೆ ಅಲ್ಲ ಗೊತ್ತಿಲ್ಲ, ಬಟ್ ಈ ತರನೇ ನೀವು ಒಂದು ಶಾರ್ಟ್ ಟ್ರಿಕ್ ಅಲ್ಲಿ ಇಟ್ಕೊಂಡು ನೆನಪಿಟ್ಕೊಳಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಇದೇ ನಿಮಗೆ ನೆನಪುಳಿಯೋದು. ನೋಡಿ ಇಟಲಿ ಟಾಲ್ ಅಂತಂದ್ರೆ ಟಾಲ್, TAL ಇಟಲಿ, TAL ಅಂದ್ರೆ ಇಟಲಿ ಅಂತ ಅರ್ಥ ಟಾಲ್ ಅಂದ್ರೆ. ಇಟಲಿ ಇದು ಬಂದ್ಬಿಟ್ಟು ಕರೆನ್ಸಿ. ಯುರೋ ಅಂದ್ರೆ UR ಅಂದ್ರೆ ಯುರೋ. ರೊಮ್ಯಾಂಟಿಕ್ ಅಂದ್ರೆ ರೋಮ್, ಅರೆ ಕ್ಯಾಪಿಟಲ್ ಬಂದ್ಬಿಟ್ಟು ಇಟಲಿದು ರೋಮ್. ಈ ತರ ಯು ಆರ್ ಟಾಲ್ ರೊಮ್ಯಾಂಟಿಕ್ ಅನ್ನೋ ಒಂದು ವರ್ಡ್ ಬಂದ ತಕ್ಷಣ ಇಟಲಿದು ಕರೆನ್ಸಿ ಕ್ಯಾಪಿಟಲ್, ಸಾರಿ ಕರೆನ್ಸಿ ಕ್ಯಾಪಿಟಲ್ ಕರೆನ್ಸಿ ಬಂದ್ಬಿಟ್ಟು ಯುರೋ, ಕ್ಯಾಪಿಟಲ್ ಬಂದ್ಬಿಟ್ಟು ರೋಮ್. ಈ ತರ ನೆನಪಿ ತಕ್ಷಣ ಬಂದ್ಬಿಡ್ಬೇಕು ಈ ವರ್ಡ್ ಕೇಳೋದ ತಕ್ಷಣ. ಆ ತರ ನಿಮ್ಗೆ ನೆನಪಿಟ್ಕೊಳ್ಳೋ ತರ ಮಾಡ್ಕೊಳ್ಳಿ, ನೀವೇ ಒಂಥರ ನೀವಾಗೆ ಪ್ರಿಪೇರ್ ಮಾಡ್ತಾ ಹೋಗಿ. ಯಾಕಂದ್ರೆ ನಿಮಗೆ ಈ ಸುಲಭವಾದ ತರ ಒಂದು ಶಾರ್ಟ್ ಟ್ರಿಕ್ ಮಾಡ್ತಾ ಹೋಗಿ ನಿಮ್ಮ ಮೈಂಡ್ ಕೇಳುತ್ತೆ ಅದನ್ನ. ಸೊ ನೋಡಿ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನೋನ್ ಆಸ್ ದ ಡೈಮಂಡ್ ಸಿಟಿ ಆಫ್ ಇಂಡಿಯಾ? ನೋಡಿ ಕೆಳಗಿನವುಗಳಲ್ಲಿ ಯಾವುದು ಭಾರತದ ವಜ್ರನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ಪಟ್ನಾ, ಸಾರಿ ಪನ್ನಾ, ಅದು ಪಟ್ನಾ ಆಗುತ್ತೆ ಸ್ನೇಹಿತರೆ, ಇದು PATNA ಪಟ್ನಾ. ಆಪ್ಷನ್ ಸಿ ಮುಂಬೈ, ಆಪ್ಷನ್ ಸಿ ಜೈಪುರ್, ಆಪ್ಷನ್ ಇ ನನ್ ಆಫ್ ದಿಸ್, ಯಾವುದು ಆನ್ಸರ್? ಬೇಗ ಬೇಗ ಆನ್ಸರ್ ಮಾಡಿ ಎಲ್ಲರೂ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನೋನ್ ಆಸ್ ದ ಡೈಮಂಡ್ ಸಿಟಿ ಆಫ್ ಇಂಡಿಯಾ? ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ವಜ್ರನಗರ ಎಂದು ಕರೆಯಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೂರತ್ ಅಥವಾ ಪಟ್ನಾನ ಅಥವಾ ಮುಂಬೈಯ, ಜೈಪುರ ಅಥವಾ ನನ್ ಆಫ್ ದಿಸ್. ನನ್ ಆಫ್ ದಿಸ್ ಆಗಿದ್ರೆ ನಿಮ್ಮ ಆನ್ಸರ್ ಅನ್ನ ಮೆನ್ಷನ್ ಮಾಡಿ. ಪ್ರಸನ್ನಗೌಡ ಅವರು, ವೆರಿ ಗುಡ್ ಆಫ್ಟರ್ನೂನ್ ಪ್ರಸನ್ನಗೌಡ, ಪ್ರಸನ್ನಗೌಡ ಅವರೇ ಸಿ ಅಂತ ಹೇಳ್ತಾ ಇದ್ದಾರೆ. ಪ್ರಸನ್ನಗೌಡ ಅವರು ಅಂದ್ರೆ ಮುಂಬೈ ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನಗೌಡ ಅವರು. ಸೊ ಭಾರತದ ವಜ್ರನಗರ ಅಂತ ಮುಂಬೈ ಅಂತ ಕರೀತಾರೆ ಅಂತ ಪ್ರಸನ್ನಗೌಡರ ಆನ್ಸರ್ ಇದೆ. ರಂಜಿತ್ ಅವರು ಕೂಡ ಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ನೋಡಿ, ಮಾರುತಿ ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ. ನೋಡಿ ಪವಿತ್ರ ಅವರು ಡಿ ಅಂತ ಹೇಳ್ತಾ ಇದ್ದಾರೆ. ಕಿರಣ ಲತಿ ಅವರು ಪಟ್ನಾ, ಸಾರಿ ಪಟ್ನಾ, ಸೊ ಪಟ್ನಾ ಅಲ್ಲ,
ಎಲ್ಲರೂ ತಪ್ಪಾದ ಉತ್ತರ ಕೊಟ್ಟಿದ್ದೀರ. ಆಪ್ಷನ್ ಎ ಯಾರು ಕೊಟ್ಟಿಲ್ಲ. ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ಎ ಸ್ನೇಹಿತರೆ, ಸೂರತ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಎಲ್ಲರೂ ಸರಿ ಮಾಡ್ಕೊಳ್ಳಿ. ಪಟ್ನಾ ಅಲ್ಲ, ಮುಂಬೈ ಅಲ್ಲ, ಜೈಪುರ್ ಅಲ್ಲ, ಬಟ್ ಸೂರತ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೋಡಿ, ಸೂರತ್ ಇಸ್ ಫೇಮಸ್ ಫಾರ್ ಇಟ್ಸ್ ಡೈಮಂಡ್ ಕಟ್ಟಿಂಗ್ ಅಂಡ್ ಪಾಲಿಶಿಂಗ್ ಅಂಡ್ ಇಟ್ಸ್ ನೋನ್ ಆಸ್ ದ ಡೈಮಂಡ್ ಸಿಟಿ ಆಫ್ ಇಂಡಿಯಾ. ಯಾವ್ದನ್ನ ಕರೀತಾರೆ, ಭಾರತದ ವಜ್ರನಗರ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಸೂರತ್ ಅಂದ್ರೆ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಅಂತ ಯಾವ್ದು ಕರೀತಾರೆ, ಸೂರತ್ ಅನ್ನ ಕರೀತಾರೆ. ಸೂರತ್ ಸಿಟಿ ಅಂದ್ರೆ ಸೂರತ್ ಇಸ್ ಫೇಮಸ್ ಫಾರ್ ಇಟ್ಸ್ ಡೈಮಂಡ್ ಕಟ್ಟಿಂಗ್ ಮತ್ತೆ ಪಾಲಿಶಿಂಗ್. ಡೈಮಂಡ್ ಅನ್ನ ಕಟ್ಟಿಂಗ್ ಮಾಡೋದಕ್ಕೆ ಅಥವಾ ಪಾಲಿಶಿಂಗ್ ಮಾಡೋದಕ್ಕೆ ಫೇಮಸ್ ಆಗಿರೋದಕ್ಕೋಸ್ಕರ ಸೂರತ್ ಅನ್ನ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ನೋಡಿ, 90% ಆಫ್ ಆಲ್ ಡೈಮಂಡ್ ಕಟ್ಟಿಂಗ್ ಅಂಡ್ ಪಾಲಿಶಿಂಗ್ ಆನ್ ದ ಪ್ಲಾನೆಟ್ ಟೇಕ್ಸ್ ಪ್ಲೇಸ್ ಇನ್ ಸೂರತ್. ನೋಡಿ, ಈ ನಮ್ಮ ಪ್ಲಾನೆಟ್ ಅಲ್ಲಿ, ಅರ್ಥ ಅಲ್ಲಿ 90% ಡೈಮಂಡ್ ಕಟ್ಟಿಂಗ್ ಮತ್ತೆ ಪಾಲಿಶಿಂಗ್ ಎಲ್ಲಿ ನಡೆಯುತ್ತೆ ಅಂದ್ರೆ ಸೂರತ್ ಅಲ್ಲಿ ನಡೀತದೆ ಅಂತ ಹೇಳ್ತಾರೆ ಸರ್ವೆ ಪ್ರಕಾರ. ಹಾಗೆ ನೋಡಿ, ಸೂರತ್ ಇಸ್ ಅ ಪೋರ್ಟ್ ಸಿಟಿ ಸಿಚುವೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ತಪಿ ರಿವರ್. ಎಲ್ಲಪ್ಪ ಇದು ಸೂರತ್ ಸಿಚುವೇಟೆಡ್ ಆಗಿರೋದು ಆನ್ ದ ಬ್ಯಾಂಕ್ಸ್ ಆಫ್ ತಪಿ ರಿವರ್. ಯಾಕೆ ಕೊಟ್ಟಿದ್ದೇನೆ ಅಂದ್ರೆ ಗೊತ್ತಿರಲಿ ರಿವರ್ ಬಗ್ಗೆನು. ತಪಿ ರಿವರ್ ಅಲ್ಲಿ ಅಂದ್ರೆ ಆನ್ ದ ಬ್ಯಾಂಕ್ಸ್ ಆಫ್ ತಪಿ ರಿವರ್ ಸೂರತ್ ಸಿಟಿ ಇಸ್ ಲೊಕೇಟೆಡ್. ಅದು ನಿಮಗೆ ಗೊತ್ತಿರಲಿ ಇನ್ಫಾರ್ಮೇಶನ್ಗೋಸ್ಕರ ಇದೊಂದು ಅಡಿಷನಲ್ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ. ಯಾವ ರಿವರ್ ಅಂತಂದ್ರೆ ತಪಿ ರಿವರ್ ಅಂತ ಗೊತ್ತಿರಲಿ. ಹಾಗೆ ನೋಡಿ, ಸೂರತ್ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಯಾವುದು? ಸೂರತ್ ಅನ್ನೋದು ನಿಮ್ಮ ಆನ್ಸರ್ ಆಗಿರಲಿ. ನಿಕ್ ನೇಮ್ ಅಂದ್ರೆ ಇವಾಗ ನೋಡಿದಾಗೆ ನಿಕ್ ನೇಮ್, ಅದೇ ತರ ಯಾವ್ದೆಲ್ಲ ಕಂಟ್ರಿ ಆಗಲಿ ಸಿಟೀಸಿಗೆ ಆಗಲಿ ಏನೆಲ್ಲ ಕರೀತಾರೆ. ನೀವು ನಮ್ಮ ಬೆಂಗಳೂರು, ಕರ್ನಾಟಕದಲ್ಲಿರೋ ನಮ್ಮ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ, ಸ್ಪೇಸ್ ಸಿಟಿ ಅಂತ ಕರೀತಾರೆ, ಸೈನ್ಸ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ, ಗಾರ್ಡನ್ ಸಿಟಿ ಆಫ್ ಇಂಡಿಯಾ. ಈ ತರ ನಾಲ್ಕು ಹೆಸರುಗಳಿದ್ದಾವೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಬೆಂಗಳೂರಿಗೆ ನಾಲ್ಕು ಹೆಸರುಗಳಿದ್ದಾವೆ, ಗಾರ್ಡನ್ ಸಿಟಿ ಆಫ್ ಇಂಡಿಯಾ, ಸೈನ್ಸ್ ಸಿಟಿ ಆಫ್ ಇಂಡಿಯಾ, ಸ್ಪೇಸ್ ಸಿಟಿ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ನಮಗೆ ಗೊತ್ತಿರೋದು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ. ಬಟ್ ಸೈನ್ಸ್ ಸಿಟಿ ಅನ್ನೋದು ಗೊತ್ತಿರಲಿ, ಸ್ಪೇಸ್ ಸಿಟಿ ಅನ್ನೋದು ಗೊತ್ತಿರಲಿ. ನೋಡಿ, ಸಿಲ್ಕ್ ಸಿಟಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಬೇರೆ, ಸಿಲ್ಕ್ ಸಿಟಿ ಬೇರೆ. ಸಿಲ್ಕ್ ಸಿಟಿ ಯಾವುದು? ತೆಲಂಗಾಣದ ಕೊಚಂಪಲ್ಲೆ, ಕೊಚಂಪಲ್ಲೆ ಅನ್ನೋದಕ್ಕೆ ಸಿಲ್ಕ್ ಸಿಟಿ ಅಂತ ಕೇಳ್ತಾರೆ. ನೋಡಿ, ಮಂಗಳೂರಿಗೂ ಕೂಡ, ಕರ್ನಾಟಕದಲ್ಲಿ ಇನ್ನೊಂದು ಯಾವುದಪ್ಪ ಊರು ಅಂದ್ರೆ ಮಂಗಳೂರು. ಮಂಗಳೂರಲ್ಲಿ ಕಾರ್ಡೆಲ್ ಆಫ್ ಇಂಡಿಯನ್ ಬ್ಯಾಂಕಿಂಗ್, ಕಾರ್ಡೆಲ್ ಆಫ್ ಇಂಡಿಯನ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಗೇಟ್ ವೇ ಆಫ್ ಕರ್ನಾಟಕ ಅಂತಾನು ಕೂಡ ಕರೀತಾರೆ. ರೋಮ್ ಆಫ್ ದ ಈಸ್ಟ್ ಅಂತ ಕರೀತಾರೆ. ಪೆಟ್ರೋ ಕೆಮಿಕಲ್ ಕ್ಯಾಪಿಟಲ್ ಆಫ್ ಸೌತ್ ಇಂಡಿಯಾ ಅಂತ ಕರೀತಾರೆ. ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಜಿವೆಲ್ ಆಫ್ ದಿ ವೆಸ್ಟ್ ಕೋಸ್ಟ್ ಅಂತ ಕರೀತಾರೆ. ಸಿಟಿ ಆಫ್ ಕ್ಯುಸಿನಿಸ್. ನೋಡಿ, ಈ ತರ ಏಳು ಹೆಸರುಗಳಲ್ಲಿ ನಮ್ಮ ಮಂಗಳೂರು ಅಂದ್ರೆ ಕರ್ನಾಟಕದ ಮಂಗಳೂರನ್ನ, ದಕ್ಷಿಣ ಕನ್ನಡ ಭಾಗದಲ್ಲಿ ಇರುವಂತಹ ಮಂಗಳೂರನ್ನ ಈ ತರ ಏಳು ಹೆಸರುಗಳಲ್ಲೂ ಕೂಡ ಕರೀತಾರೆ. ರೋಮ್ ಆಫ್ ದಿ ಈಸ್ಟ್, ಗೇಟ್ ವೇ ಆಫ್ ಇಂಡಿಯಾ, ಕ್ಯಾರಡಲ್ ಆಫ್ ಇಂಡಿಯನ್ ಬ್ಯಾಂಕ್. ನಮಗೆ ಗೊತ್ತಿರೋದು ಗೇಟ್ ವೇ ಆಫ್ ಇಂಡಿಯಾ ಜಾಸ್ತಿ ಕೇಳಿರ್ತೀವಿ. ಬಟ್ ನೋಡಿ, ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಲೂ ಕಡೆ ಕರೀತಾರೆ. ಜಿವೆಲ್ ಆಫ್ ದಿ ವೆಸ್ಟ್ ಕೋಸ್ಟ್ ಅಂತಲೂ ಕರೀತಾರೆ. ಈ ತರ ನಾನಾ ತರದ ಹೆಸರಲ್ಲಿ ಕರೀತಾರೆ. ಇದು ಗೊತ್ತಿರಲಿ ನಿಮಗೆ, ಹೇಗಪ್ಪ ನೆನಪಿಟ್ಕೊಳ್ಳೋದು ತುಂಬಾ ಕಷ್ಟ ಗೊತ್ತು ನನಗೂ ಕೂಡ. ಬಟ್ ಇದನ್ನ ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಡೈಲಿ ಒನ್ ಅವರಲ್ಲಿ ನಿಮ್ಗೆ ಏನೆಲ್ಲ ನನ್ನ ಪ್ರೀವಿಯಸ್ ವೀಡಿಯೋ ಅಲ್ಲಿ ಏನೆಲ್ಲ ನಿಮ್ಗೆ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂದ ಇಂಪಾರ್ಟೆಂಟ್, ಅದನ್ನೆಲ್ಲ ಬರ್ಕೊಂಡು ಡೈಲಿ ಒಂದೇ ಟೈಮ್ ನೋಡ್ತಾ ಬನ್ನಿ. ಈ ತರ ನೀವು ತಿಂಗಳಿಗೆ 30 ಸಲ ನೋಡ್ದಂಗೆ ಆಗುತ್ತೆ. ಅವಾಗ ನಿಮ್ಮ ಮೈಂಡಲ್ಲಿ ಸಡನ್ ಆಗಿ ಒಂದು ಫ್ರೇಮ್ ಆಗ್ತಾ ಹೋಗುತ್ತೆ ಆ ಕ್ವಶನ್ಗಳು. ನೀವು ಕ್ವಶನ್ ಪೇಪರಲ್ಲಿ ನೀವು ಆಪ್ಷನ್ ನೋಡಿದಾಗ ಒಂದು ಏನೋ ಹಿಂಟ್ ಸಿಕ್ಕಂಗಾಗುತ್ತೆ, ಇದು ನಾನು ಕೇಳಿದ್ದೀನಿ, ಈ ಆಪ್ಷನ್ ಬಗ್ಗೆ ಕೇಳಿದ್ದೀನಿ, ಸೊ ಇದೇ ಆಪ್ಷನ್ ಅಂತ ನೀವು ಒಂದು ಧೈರ್ಯ ಇರುತ್ತೆ ಟಿಕ್ ಮಾಡೋದಕ್ಕೆ. ನೋಡಿ, ಕೊಯಂಬತ್ತೂರ್, ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ ಯಾವುದು ಕರೀತಾರೆ? ಕೊಯಂಬತ್ತೂರ್, ತಮಿಳ್ನಾಡಲ್ಲಿರುವಂತ ಕೊಯಂಬತ್ತೂರ್ಗೆ ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ ಅಂತ ಕರೀತಾರೆ. ಮತ್ತೆ ಅಸ್ಸಾಂದ ದಿಬ್ರುಗರ್, ಟಿ ಸಿಟಿ ಆಫ್ ಇಂಡಿಯಾ ಯಾವ್ದು ಕರೀತಾರೆ? ಟಿ ಸಿಟಿ ಆಫ್ ಇಂಡಿಯಾ ಅಸ್ಸಾಂದ ದಿಬ್ರುಗರ್ಗೆ. ಮತ್ತೆ ಸಿಟಿ ಆಫ್ ಪರ್ಲ್ಸ್, ಪರ್ಲ್ಸ್ ಸಿಟಿ ಆಫ್ ಪರ್ಲ್ಸ್ಗೆ ಏನಂತ ಕರೀತಾರೆ? ಹೈದರಾಬಾದಲ್ಲಿರೋ, ತೆಲಂಗಾಣದಲ್ಲಿರುವಂತಹ ಹೈದರಾಬಾದ್ಗೆ ಸಿಟಿ ಆಫ್ ಪರ್ಲ್ಸ್. ಜೈಪುರ್ದು ಪಿಂಕ್ ಸಿಟಿ ಅಂತ ಎಲ್ರಿಗೂ ಗೊತ್ತು. ಮತ್ತೆ ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಜಮ್ಶೆದ್ಪುರ್ ಜಾರ್ಖಂಡ್ ಕರೀತಾರೆ. ಸಿಟಿ ಆಫ್ ಜಾಯ್ ಕೋಲ್ಕತ್ತಾ ಅಂದ್ರೆ ವೆಸ್ಟ್ ಬೆಂಗಾಲ್ ಇರುವಂತಹ ಕೋಲ್ಕತ್ತಾಗೆ ಸಿಟಿ ಆಫ್ ಜಾಯ್ ಅಂತ ಕರೀತಾರೆ. ಸಿಟಿ ಆಫ್ ರೆಸ್ಲರ್ಸ್ ಕೊಲ್ಲಾಪುರ್ ಮಹಾರಾಷ್ಟ್ರದಲ್ಲಿರೋ ಕೊಲ್ಲಾಪುರ್ಗೆ ಸಿಟಿ ಆಫ್ ರೆಸ್ಲರ್ಸ್ ಅಂತ ಕರೀತಾರೆ. ಕೊಲ್ಲಂ ಕೇರಳದಲ್ಲಿರೋ ಕ್ಯಾಶಿ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ನೋಡಿ, ಕ್ಯಾಶಿ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಯಾವುದು? ಕೊಲ್ಲಂ, ಕೇರಳದಲ್ಲಿರುವಂತಹ ಕೊಲ್ಲಂ. ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತಂದ್ರೆ ಕೊಚ್ಚಿ. ಕರ್ನೂಲಿಗೆ ದ ಗೇಟ್ ವೇ ಆಫ್ ರಾಯಲ್ ಸೀಮಾಸ್, ರಾಯಲ್ ಸೀಮ್ಸ್ ಅಂತಾನು ಕರೀತಾರೆ. ಲಕ್ನೋಗೆ ಸಿಟಿ ಆಫ್ ನವಾಬ್ ಅಂದ್ರೆ ಲಕ್ನೋ. ಮಧುರೈಗೆ ಏನಂತ ಕರೀತಾರೆ ಅಂದ್ರೆ ಸಿಟಿ ಆಫ್ ಫೆಸ್ಟಿವಲ್ ಟೆಂಪಲ್ ಸಿಟಿ, ಅಥೆನ್ಸ್ ಆಫ್ ದಿ ಈಸ್ಟ್. ಈ ತರ ನಾನಾ ಹೆಸರಿಂದ ನಾನಾ ಸ್ಟೇಟ್ಗಳು ಈ ತರ ಒಂದೊಂದು ಪರ್ಟಿಕ್ಯುಲರ್ ಊರನ್ನ ಕರಿತಾ ಹೋಗ್ತಾರೆ. ಮತ್ತೆ ನೋಡಿ, ಮುಂಬೈ ಮಹಾರಾಷ್ಟ್ರದಲ್ಲಿ ಸಿಟಿ ಆಫ್ ಸೆವೆನ್ ಐಲ್ಯಾಂಡ್ಸ್, ಗೇಟ್ ವೇ ಆಫ್ ಇಂಡಿಯಾ. ಆವಾಗಲೇ ನೋಡಿ, ಗೇಟ್ ವೇ ಆಫ್ ಕರ್ನಾಟಕ ಯಾವುದು? ಮಂಗಳೂರು. ಗೇಟ್ ವೇ ಆಫ್ ಇಂಡಿಯಾ ಯಾವುದು? ಮುಂಬೈ. ಈ ತರ ನೆನಪಿರಲಿ ಸ್ನೇಹಿತರೆ, ಗೇಟ್ ವೇ ಆಫ್ ಕರ್ನಾಟಕ ಮಂಗಳೂರು, ಆದ್ರೆ ಗೇಟ್ ವೇ ಆಫ್ ಇಂಡಿಯಾ ಯಾವುದು? ಮುಂಬೈ. ಹಾಲಿವುಡ್ ಆಫ್ ಇಂಡಿಯಾ ನೋಡಿ, ಮುಂಬೈ ಮ್ಯಾಕ್ಸಿಮಮ್ ಸಿಟಿ, ಮುಂಬೈ. ನೋಡಿ, ಮುಸ್ಸೂರಿ ಕ್ವೀನ್ ಆಫ್ ಮೌಂಟೇನ್ಸ್, ಉತ್ತರಾಖಂಡಲ್ಲಿರೋ ಮುಸ್ಸೂರಿಗೆ ಕ್ವೀನ್ ಆಫ್ ಮೌಂಟೇನ್ಸ್ ಅಂತ ಕರೀತಾರೆ. ಮುಜಾಫರ್ ಬಿಹಾರದಲ್ಲಿರೋ ಮುಜಾಫರ್ ಇಸ್ ದ ಲ್ಯಾಂಡ್ ಆಫ್ ಲಿಚಿ. ಆರೆಂಜ್ ಸಿಟಿ, ಟೈಗರ್ ಕ್ಯಾಪಿಟಲ್ ಯಾವುದು? ನಾಗ್ಪುರ್. ಮಹಾರಾಷ್ಟ್ರದಲ್ಲಿರೋ ನಾಗ್ಪುರ್ಗೆ ಆರೆಂಜ್ ಸಿಟಿ ಮತ್ತೆ ಟೈಗರ್ ಕ್ಯಾಪಿಟಲ್. ಅಕೋಲಾ, ಮಹಾರಾಷ್ಟ್ರದಲ್ಲಿರೋ ಅಕೋಲಾಗೆ ಕಾಟನ್ ಸಿಟಿ. ಮತ್ತೆ ರಾಯಲ್ ಸಿಟಿ ಯಾವುದು? ಪಾಟಿಯಾಲ. ಸಿಟಿ ಆಫ್ ಏವರ್ಸ್ ಪಾಣಿಪತ್,
ಮತ್ತೆ ಪ್ಯಾರಿಸ್ ಆಫ್ ದಿ ಈಸ್ಟ್, ಈಸ್ಟ್ ಪ್ಯಾರಿಸ್ ಆಫ್ ದಿ ಈಸ್ಟ್ ಅದು ಪಾಂಡಿಚೇರಿ ಅಂದ್ರೆ ಪುದುಚೇರಿ, ಪುದುಚೇರಿ ಅಂತಾನು ಕೂಡ ಕರೀತಾರೆ. ನೋಡಿ ಪುಣೆದ ಮಹಾರಾಷ್ಟ್ರದಲ್ಲಿ ಆಕ್ಸ್ಫರ್ಡ್ ಆಫ್ ದಿ ಈಸ್ಟ್, ಕ್ವೀನ್ ಆಫ್ ದಿ ಡೆಕ್ಕನ್ ಪುಣೆಗೆ ಕರೀತಾರೆ. ಮತ್ತೆ ಸಿಲ್ಗುರಿ ವೆಸ್ಟ್ ಬೆಂಗಾಲ್ ದ ಗೇಟ್ವೇ ಆಫ್ ದಿ ಡೋರನ್ಸ್ ಡೋರ್ಸ್. ಸೂರತ್ಗೆ ಮತ್ತೆ ಡೈಮಂಡ್ ಸಿಟಿ, ಆವಾಗಲೇ ಹೇಳಿದೆ ಡೈಮಂಡ್ ಸಿಟಿ ಅಂತ ಯಾವ್ದು ಕರೀತಾರೆ, ಡೈಮಂಡ್ ಸಿಟಿ ಆಫ್ ಇಂಡಿಯಾ, ಡೈಮಂಡ್ ಸಿಟಿ ಅಂತ ಸೂರತ್ ಗುಜರಾತ್ ಅಲ್ಲಿರೋ ಸೂರತ್ಗೆ ಡೈಮಂಡ್ ಸಿಟಿ ಅಂತ ಕರೀತಾರೆ. ತೇಜ್ಪುರ್ ಅಸ್ಸಾಂದಲ್ಲಿರೋ ಸಿಟಿ ಆಫ್ ಬ್ಲಡ್, ತಿರುವನಲ್ವಿ ತಮಿಳ್ನಾಡ್ದು ಆಕ್ಸ್ಫರ್ಡ್ ಸಿಟಿ ಆಫ್ ಸೌತ್ ಇಂಡಿಯಾ, ಹಲ್ವಾ ಸಿಟಿ ಆಫ್ ಇಂಡಿಯಾ, ಸಿಟಿ ಆಫ್ ಪ್ಯಾಡಿ ಫೀಲ್ಡ್ಸ್ ಈ ಥರ ಕರೀತಾರೆ. ತೂತುಕುಡಿ ಪರ್ಲ್ ಸಿಟಿ, ವೈಟ್ ಸಿಟಿ, ಮತ್ತು ಸಿಟಿ ಆಫ್ ಲೇಕ್ಸ್ಗೆ ಉದಯ್ಪುರ್ ಅದನ್ನು ಕರೀತಾರೆ. ಮತ್ತು ತಿರುವಂದ್ರಮ್ ಎವರ್ಗ್ರೀನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ವಡೋದರಾ ಬನಿಯಾನ್ ಸಿಟಿ, ಕಲ್ಚರಲ್ ಕ್ಯಾಪಿಟಲ್ ಆಫ್ ಗುಜರಾತ್ ಅಂತ ಕರೀತಾರೆ. ಪವರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಫ್ ಇಂಡಿಯಾ, ಮತ್ತು ಪೆನ್ಷನರ್ ಸಿಟಿ ಈ ಥರ ನೋಡಿ ಸ್ನೇಹಿತರೆ ನಾನಾ ರೀತಿಯ ಹೆಸರಲ್ಲಿ ಕರೀತಾರೆ. ನಿಮಗೆ ಎಲ್ಲ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ ಈ ಎರಡೇ ಸ್ಲೈಡಲ್ಲಿ, ನಿಮಗೆ ಎಲ್ಲ ಸಿಟಿಗಳ ಏನೆಲ್ಲ ಕರೀತಾರಲ್ಲ ಅದಕ್ಕೆ ಸಿಟಿಗೆ ಹೆಸರು ನಾನಾ ಥರ ಹೆಸರು ಅದನ್ನೆಲ್ಲ ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಿ ಹೇಳಿ ಅಂದರೆ ಒಂದು ಬುಕ್ಕಲ್ಲಿ ಬರ್ತಾ ಬನ್ನಿ, ಗೌರಿ ಗಣೇಶರು ಸರ್ ಸ್ಲೋ ಹೇಳಿ. ಓಕೆ ಗೌರಿ ಅವರೇ, ಇದು ಫಾಸ್ಟ್ ಆಯ್ತಾ ನಿಮಗೆ? ಓಕೆ ಸ್ಲೋ ಹೇಳ್ತಾ ಹೋಗ್ತೀನಿ. ಇದೇನಪ್ಪ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ, ನೀವು ಮತ್ತೆ ಮತ್ತೆ ನೋಡ್ತಾ ಹೋಗಿ ಒಂದು ಬುಕ್ಕಲ್ಲಿ ಬರೀರಿ. ಅಂದರೆ ಒಂದು ಬುಕ್ಕಲ್ಲಿ ಕ್ಲೀನಾಗಿ ಒಂದು ಸೈಡಿಂದ ಬರ್ಕೊತ ಬನ್ನಿ. ಇವು ಕೊಟ್ಟಿರೋದೆಲ್ಲ ಇದೆಯಲ್ಲ, ಬೆಂಗಳೂರಿಂದ ಹಿಡಿದು ವಡೋದರವರೆಗೂ ಕೊಟ್ಟಿದ್ದೀನಲ್ಲ, ಎಲ್ಲನೂ ನೀವು ಕಂಪ್ಲೀಟಾಗಿ ಬರ್ಕೊತ ಬನ್ನಿ ಅಂದರೆ ಒಂದು ಬುಕ್ಕಲ್ಲಿ. ಸೊ ನಿಮಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಹಾಗಾದರೆ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಸ್ ಪರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಅಂದರೆ 1881 ಪ್ರಕಾರ ಈ ಕೆಳಗಿನವುಗಳಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಡಿಮ್ಯಾಂಡ್ ಡ್ರಾಫ್ಟ್, ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್, ಚೆಕ್, ಈ ಥರ ನಾಲ್ಕನ್ನು ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡ್ತಾ ಹೋಗ ನೋಡಿ, ಓನ್ಲಿ 1 and 4 ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಮತ್ತು ಚೆಕ್ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ ಅಲ್ಲಿ ಓನ್ಲಿ 2 and 4 ಅಂದರೆ ಪ್ರಾಮಿಸರಿ ನೋಟ್ ಮತ್ತು ಚೆಕ್ ಸರಿ ಇದೆ ಅಂತ ಹೇಳ್ತಾರೆ. ಆಪ್ಷನ್ ಸಿ ಅಲ್ಲಿ ಓನ್ಲಿ 4 ಅಂದರೆ ಚೆಕ್ ಮಾತ್ರ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಅಲ್ಲಿ ಆಲ್ ಆರ್ ಕರೆಕ್ಟ್ ಅಂದರೆ 4 ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಇ ಅಲ್ಲಿ ನನ್ ಆಫ್ ದಿಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದು ಸರಿ ಇಲ್ಲ ಅಂದರೆ ಈ ಕೆಳಗಿನಗಳಲ್ಲಿ ಯಾವುದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ಗಳಲ್ಲಿ ಬರಲ್ಲ ಅಂದರೆ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಎ ಬಿ ಸಿ ಡಿ ಇ. ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತ ಕೇಳ್ತಾರೆ. ಆಸ್ ಪರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಯಾವುದೆಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಇದೆ, ಪ್ರಾಮಿಸರಿ ನೋಟ್ ಅಂತ ಇದೆ, ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಇದೆ, ಚೆಕ್ ಅಂತ ಇದೆ. ಯಾವುದು ಈ ನಾಲ್ಕುಗಳಲ್ಲಿ ಯಾವುದೆಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ? ಬೇಗ ಬೇಗ ಆನ್ಸರ್ ಮಾಡಿ ಎಲ್ಲರು. ನೋಡೋಣ ಸರಿಯಾದ ಉತ್ತರ ಯಾವುದಂತ. ಪವಿತ್ರ ಅವರು ಬಿ ಅಂತ ಹೇಳ್ತಾರೆ, ಓನ್ಲಿ 2 and 4 ಅಂತ. ನೋಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ಆಲ್ ಆರ್ ಕರೆಕ್ಟ್, ಎಲ್ಲಾನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸೇ. ನೋಡಿ ಬ್ಯಾಂಕಿಂಗ್ ಅವೇರ್ನೆಸ್ ಅಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಆಸ್ ಪರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ದ ಫಾಲೋವಿಂಗ್ ಆರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದೆಲ್ಲ ಅಂದ್ರೆ ಚೆಕ್ಕು, ಪ್ರಾಮಿಸರಿ ನೋಟು, ಬಿಲ್ ಆಫ್ ಎಕ್ಸ್ಚೇಂಜ್, ಮತ್ತೆ ಡಿಮ್ಯಾಂಡ್ ಡ್ರಾಫ್ಟ್. ಈ ತರ ನಾಲ್ಕುಗಳು ಸರಿಯಾಗಿದೆ. ಇರೋನಲ್ಲಿ ಹತ್ತಿರ ಕೂಡ ಸಿ ಅಂತ ಹೇಳ್ತಾರೆ, ಸಿ ಅಲ್ಲ, ಆಪ್ಷನ್ ಡಿ. ಆಲ್ ಆರ್ ಕರೆಕ್ಟ್ ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಕೂಡ ಹೌದು, ಪ್ರಾಮಿಸರಿ ನೋಟ್ ಕೂಡ ಹೌದು, ಬಿಲ್ ಆಫ್ ಎಕ್ಸ್ಚೇಂಜ್ ಕೂಡ ಹೌದು, ಚೆಕ್ ಕೂಡ ಹೌದು. ಈ ಥರ ನಾಲ್ಕು ಸರಿಯಾಗಿದೆ. ಅಂದರೆ ನಾಲ್ಕು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟೇ ಆಸ್ ಪರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881. ಅಂದರೆ ಏನು ಹೇಳುತ್ತಪ್ಪ ಅಂದರೆ, ಇವಾಗ ನಾವು ಯಾವ ಥರ ಹೇಳ್ಬೋದು ಅಂದರೆ, ಇವಾಗ ಯಾರಾದರೂ ಒಬ್ಬರು ಒಂದು ಶ್ಯೂರಿಟಿ ಇದ್ದಂಗೆ, ಈಗ ಯಾರಾದರೂ ಒಬ್ಬ ನಾವು ಎ ಅನ್ನೋ ಪರ್ಸನ್ನು ಬಿ ಅನ್ನೋ ಪರ್ಸನ್ಗೆ ಹಣವನ್ನು ಕೊಡಬೇಕಾಗಿದ್ದರೆ ಸಾಲವಾಗಿ ಹಣವನ್ನು ಕೊಡ್ತಾ ಇರ್ತಾನೆ. ಅದಕ್ಕೆ ಏನು ಮಾಡ್ತಾನೆ ಅಂದರೆ, ಅವನು ಸಾಲವನ್ನು ಕೊಟ್ಟಿರ್ತಾನೆ, ಅದು ರಿಟರ್ನ್ ಆಗಿ ಒಂದು 2 ಚೆಕ್ಕನ್ನು ಇಸ್ಕೊಂಡಿರ್ತಾನೆ. ಆ ಚೆಕ್ ಇವನು ಒಂದು ವೇಳೆ ಏನಾದರೂ ಕೊಡಲಿಲ್ಲ ಅಂತಂದರೆ ಆ ಚೆಕ್ಕನ್ನು ಅವನು ಬ್ಯಾಂಕಿಗೆ ಕೊಟ್ಟು ಅವನ ಸಾಲವನ್ನು ಅಂದರೆ ವಾಪಸ್ ತೊಗೊತಾನೆ. ಒಂದು ವೇಳೆ ಅವನ ಅಕೌಂಟಲ್ಲಿ ಏನಾದರೂ ಹಣ ಇರಲಿಲ್ಲ ಅಂತಂದರೆ ಆ ಚೆಕ್ ಬೌನ್ಸ್ ಆಗಿ ಲೀಗಲಿ ಅವನು ಕೇಸ್ ನಡೆಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಲೀಗಲಿ ಪ್ರಕಾರ ಹೋಗ್ಬೋದು. ಏನು ಅರ್ಥ ಆಗಲಿಲ್ಲ ಅನ್ಕೊಂತೀನಿ, ಯಾರಿಗೂ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ನೋಡಿ, ಹೇಳ್ತೀನಿ ನೋಡಿ. ಇವಾಗ ಎ ಅನ್ನೋ ಪರ್ಸನು ಮತ್ತು ಬಿ ಅನ್ನೋ ಪರ್ಸನ್ ಇರ್ತಾರೆ. ಎ ಅನ್ನೋ ಪರ್ಸನು ಬಿ ಅನ್ನೋ ಪರ್ಸನ್ಗೆ ಲೋನ್ ಕೊಡ್ತಾನೆ, ಅಂದರೆ ಸಾಲವನ್ನು ಕೊಡ್ತಾನೆ. ಸಾಲವನ್ನು ಎ ಪರ್ಸನ್ ಬಿ ಪರ್ಸನ್ಗೆ ಸಾಲ ಕೊಡ್ತಾನೆ. ಬಿ ಪರ್ಸನ್ಗೆ ಅಂದರೆ ಬಿ ಅನ್ನೋನೇನು ಸಾಲ ಇಸ್ಕೊಂಡವನು.
ಇಸ್ಕೊಂಡು ಏನ್ ಮಾಡ್ತಾನೆ, ರಿಟರ್ನ್ ಆಗಿ ಒಂದೆರಡು ಚೆಕ್ ಕೊಡ್ತಾನೆ, ಆ ಸಾಲಕ್ಕೆ ತಕ್ಕಂತೆ ಒಂದು ಹಣಕ್ಕೆ ತಕ್ಕಂತೆ ಎರಡು ಚೆಕ್ ಅನ್ನ ಕೊಡ್ತಾನೆ. ಅಂದ್ರೆ ಅವನು ಅವಾಗಲೇ ಹಣ ಏನು ತಗೊಳ್ಳಲ್ಲ, ಎರಡು ಚೆಕ್ ಅನ್ನ ಅವನ ಹತ್ರ ಇಟ್ಕೊಂಡಿರ್ತಾನೆ. ಅಂದ್ರೆ ಬಿ ಅನ್ನೋನು ಎ ಅನ್ನೋನ್ಗೆ ಕೇಳ್ತಾನೆ ಎರಡು ಚೆಕ್ ಕೊಡಪ್ಪ ಅಂತ. ಸೊ ರಿಟರ್ನ್ ಆಗಿ ಎರಡು ಚೆಕ್ ಅನ್ನ ಕೊಡ್ತಾನೆ, ಅಂದ್ರೆ ಅವನ ಹತ್ರ ಇಟ್ಕೊಂಡಿರ್ತಾನೆ ಶ್ಯೂರಿಟಿ ಆಗಿ ಎರಡು ಚೆಕ್. ಒಂದು ವೇಳೆ ಏನಾದ್ರೂ ಇವನು ಬಿ ಅನ್ನೋ ಪರ್ಸನ್ ಫೇಲ್ ಆದ್ರೆ, ಅಂದ್ರೆ ಹಣವನ್ನ ಕೊಡಕ್ಕೆ ಅವನು ಫೇಲ್ ಆದ್ರೆ, ಕೊಡ್ಲಿಲ್ಲ ಅಂತಂದ್ರೆ, ಆ ಈ ಏನೋ ಏನ್ ಮಾಡ್ತಾನೆ, ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಆ ಚೆಕ್ ಅನ್ನ ಕೊಡ್ತಾನೆ. ಒಂದು ವೇಳೆ ಇವನು ಬ್ಯಾಂಕಲ್ಲಿ ಈ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ಆ ಚೆಕ್ ನಂತರ ಹಣವನ್ನ ತಗೊಂತಾನೆ ಆ ಬ್ಯಾಂಕ್ ನಂತರ. ಒಂದ್ ವೇಳೆ ಈ ಬಿ ಅಕೌಂಟ್ ಅಲ್ಲಿ ನಂಬರ್ ಅಂದ್ರೆ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಏನು ಇರಲಿಲ್ಲ ಅಂತಂದ್ರೆ ಚೆಕ್ ಬೌನ್ಸ್ ಆಗುತ್ತೆ, ಅವಾಗ ಲೀಗಲಿ ಆಗಿ ಎ ಅವನು ಬಿ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಈ ತರ ಚೆಕ್ ಕೂಡ ಪ್ರಾಮಿಸರಿ ನೋಟ್ ಅಂದ್ರೆ, ಇವಾಗ ಚೆಕ್ ಬೇಡಪ್ಪ ನನಗೊಂದು ಅಗ್ರಿಮೆಂಟ್ ಮಾಡ್ಕೊಡು, ಈ ತರ ನಿನ್ನ ಹತ್ರ ಹಣವನ್ನ ಪಡೆದುಕೊಂಡಿರ್ತೀನಿ ಅಂತ ಒಂದು ಅಗ್ರಿಮೆಂಟ್ ಮಾಡಿ ಸೈನ್ ಕೊಡು ಅಂದ್ರೆ ಅದು ಪ್ರಾಮಿಸರಿ ನೋಟು. ಈ ತರ ಬಿಲ್ ಆಫ್ ಎಕ್ಸ್ಚೇಂಜ್ ಇರಲಿ, ಡಿಮ್ಯಾಂಡ್ ಡ್ರಾಫ್ಟ್ ಆಗಲಿ, ಈ ತರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಇವು. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ, ಅಂದ್ರೆ ಸಪ್ರೇಟ್ ಕ್ಲಾಸ್ ಅಥವಾ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾ ಹೋಗ್ತೀನಿ. ಹಾಗಾದ್ರೆ ನೋಡಿ ಕೊನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕಾಲ್ಡ್ ಬ್ಯಾಂಕರ್ಸ್ ಚೆಕ್. ಕೆಳಗಿನಗಳಲ್ಲಿ ಯಾವುದನ್ನ ಬ್ಯಾಂಕರ್ ಚೆಕ್ ಎಂದು ಕರೆಯಲಾಗುತ್ತದೆ? ಐ ಪಿ ಒನ, ಎಫ್ ಡಿ ನ, ಆರ್ ಡಿ ನ, ಅಥವಾ ಬೋತ್ ಬಿ ಅಂಡ್ ಸಿ ನ, ಅಥವಾ ನನ್ ಆಫ್ ದಿಸ? ಬೇಗ ಬೇಗ ಆನ್ಸರ್ ಮಾಡಿ. ಬ್ಯಾಂಕರ್ಸ್ ಚೆಕ್ ಅಂತ ಯಾವನ್ನ ಏನೆಲ್ಲ ಕರೀತಾರೆ ಕೆಳಗಿನಗಳಲ್ಲಿ? ಒಂದು ವೇಳೆ ನನ್ ಆಫ್ ದಿಸ್ ಆಗಿದ್ರೆ ನಿಮ್ಮ ಆನ್ಸರ್ ಕೂಡ ಮೆನ್ಷನ್ ಮಾಡಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕಾಲ್ಡ್ ಆಸ್ ಅ ಬ್ಯಾಂಕರ್ಸ್ ಚೆಕ್ ಅಂತ ಕರೀತಾರೆ ಆ ವರ್ಡ್ ಅನ್ನ ಯಾವುದು? ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ಈ ಸ್ನೇಹಿತರೆ, ನನ್ ಆಫ್ ದಿಸ್ ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೋಡಿ, ಆ ಬ್ಯಾಂಕರ್ ಚೆಕ್ ಇಸ್ ಆಲ್ಸೋ ನೋನ್ ಆಸ್ ಡಿಡಿ ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್. ಡಿಡಿ ಅಂದ್ರೆ ಗೊತ್ತು ಎಲ್ರಿಗೂ, ಡಿಮ್ಯಾಂಡ್ ಡ್ರಾಫ್ಟ್, ಅದನ್ನ ಬ್ಯಾಂಕರ್ ಚೆಕ್ಸ್ ಅಂತಾನು ಕೂಡ ಕರಿತಾರೆ. ನೋಡಿ, ಈರಾನ್ ಅಲ್ಲತ್ತಿ ಅವರು ಡಿ ಅಂತ ಹೇಳ್ತಿದ್ದಾರೆ, ಬೋತ್ ಬಿ ಅಂಡ್ ಸಿ ಅಲ್ಲ ಈರಾನ್ ಅವರೇ. ಆಪ್ಷನ್ ಇ ನನ್ ಆಫ್ ದಿಸ್ ಅಂದ್ರೆ ಡಿಡಿ ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಸರಿಯಾದ ಉತ್ತರ ಆಗಿದೆ. ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ಬ್ಯಾಂಕರ್ ಚೆಕ್ ಅಂತ ಕರೀತಾರೆ. ನೋಡಿ, ಬ್ಯಾಂಕರ್ ಚೆಕ್ ಇಸ್ ಆಲ್ಸೋ ನೋನ್ ಆಸ್ ಡಿಮ್ಯಾಂಡ್ ಡ್ರಾಫ್ಟ್. ಡಿಮ್ಯಾಂಡ್ ಡ್ರಾಫ್ಟ್ ಇಸ್ ಅ ನಾನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇಶ್ಯೂಡ್ ಬೈ ದ ಬ್ಯಾಂಕ್ ಆನ್ ದ ಬಿಹಾಫ್ ಆಫ್ ದಿ ಕಸ್ಟಮರ್. ನೋಡಿ, ಈ ತರ ಇದೆ. ಪವಿತ್ರ ಅವ್ರು ಕೂಡ ಡಿ ಅಂತ ಹೇಳ್ತಾರೆ. ಪವಿತ್ರ ಅವರೇ, ಡಿ ಅಲ್ಲ, ಆಪ್ಷನ್ ಇ ಆಗಿದೆ ಸರಿಯಾದ ಉತ್ತರ. ನೋಡಿ, ದ ಬ್ರಾಂಚ್ ದಟ್ ಇಶ್ಯೂ ದ ಚೆಕ್ ಇಸ್ ಡಿಫ್ರೆಂಟ್ ಫ್ರಮ್ ಒನ್ ದಟ್ ಪೇಸ್ ಅ ಡಿಡಿ ಇಸ್ ವ್ಯಾಲಿಡ್ ಫಾರ್ ಅ ಪೀರಿಯಡ್ ಆಫ್ 3 ಮಂತ್ಸ್. ಎಷ್ಟುವರೆಗೆ ಇರುತ್ತಪ್ಪ ಅದ್ರ ವ್ಯಾಲಿಡ್? 3 ಮಂತ್ಸ್ ವರೆಗೂ ಇರುತ್ತೆ ಡಿಮ್ಯಾಂಡ್ ಡ್ರಾಫ್ಟ್. ಹಾಗೆ ನೋಡಿ, ಐ ಪಿ ಯು ಅಂತ ನೋಡಿದ್ವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನಿಷಿಯಲ್ ಪಬ್ಲಿಕ್ ಆಫರ್, ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಕೇಳಿದ್ದೆ. ಐ ಪಿ ಯು ಅಂದ್ರೆ ಏನು? ಇನಿಷಿಯಲ್ ಪಬ್ಲಿಕ್ ಆಫರ್ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಕಂಪನಿಗಳು ಅಥವಾ ಕಂಪನಿ ಅದು ಶೇರ್ ಮಾರ್ಕೆಟ್ ಅಲ್ಲಿ ಬರ್ಬೇಕಂದ್ರೆ ಫಸ್ಟ್ ಗೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಒಂದು ಕೊಡುತ್ತೆ, ಐ ಪಿ ಒ ಕೊಡುತ್ತೆ. ಆ ಐ ಪಿ ಒ ಏನಾಗ್ತಂದ್ರೆ ಆ ಶೇರ್ ಮಾರ್ಕೆಟ್, ಆ ಶೇರ್ ಪ್ರೈಸ್ ಇನಿಷಿಯಲಿ ಸ್ವಲ್ಪ ಕಡಿಮೆ ಇರುತ್ತೆ. ಬಿಕಾಸ್ ಅದು ಪಬ್ಲಿಕ್ ಆಫರ್ ಅಂದ್ರೆ ಪಬ್ಲಿಕ್ಗೋಸ್ಕರ ಇರೋದ್ರಿಂದ ಪಬ್ಲಿಕ್ಗೆ ಅಂದ್ರೆ ಪಬ್ಲಿಕ್ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಇಟ್ಟಿರ್ತಾರೆ ಐ ಪಿ ಒ. ಅದು ಕಡಿಮೆ ರೇಟ್ ಅಲ್ಲಿ ಇರುತ್ತೆ, ಹೋಗ್ತಾ 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 ಇನ್ಕ್ರೀಸ್ ಆಗ್ಬೋದು ಅಥವಾ ಐ ಪಿ ಒಕ್ಕಿಂತ ಕಡಿಮೆನೂ ಆಗ್ಬೋದು ಆ ಶೇರ್ ಮಾರ್ಕೆಟ್. ಇದು ನಿಮ್ಗೆ ಇನ್ನ ಹೆಚ್ಚಿನ ಏನು ತಿಳಿಬೇಕಂದ್ರೆ ನಿಮಗೆ ಬಿ ಎಸ್ ಸಿ, ಎನ್ ಎಸ್ ಸಿ ಶೇರ್ ಮಾರ್ಕೆಟ್ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಅದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಅದು ಎಲ್ಲೂ ನಿಮಗೆ ಯೂಸ್ ಇಲ್ಲ ಅಂತ ಅನ್ನಂಗಿಲ್ಲ. ಶೇರ್ ಮಾರ್ಕೆಟ್ ಆಗಲಿ, ಬಿ ಎಸ್ ಸಿ ಎನ್ ಎಸ್ ಸಿ, ಅದೇ ಬಿ ಎಸ್ ಸಿ ಎನ್ ಎಸ್ ಸಿ ಶೇರ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಶನ್ ಎಷ್ಟು ತಿಳ್ಕೊತೀರಾ ನಿಮ್ಮ ಡೈಲಿ ಲೈಫಲ್ಲಿ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ವೇಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಕೂಡ ನೀವು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ, ಅವಾಗ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹಾಗಾದ್ರೆ ಐ ಪಿ ಒ ಬಗ್ಗೆ ಗೊತ್ತಾಯ್ತು, ಎಫ್ ಡಿ ಅಂದ್ರೆ ಗೊತ್ತು, ಫಿಕ್ಸ್ಡ್ ಡಿಪಾಸಿಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ. ಫಿಕ್ಸ್ಡ್ ಡಿಪಾಸಿಟ್ ಅಂದ್ರೆ ನಾವು ಇಂದ ಒಂದಿಷ್ಟು ಹಣವನ್ನ ತೆಗೆದಿಟ್ಬಿಟ್ಟಿರ್ತೀವಿ ಇಂತಿಷ್ಟ ಪೀರಿಯಡ್ಗೆ, ಅಂದ್ರೆ ಒಂದು ಟರ್ಮ್ಗೆ 5 ವರ್ಷ ಆಗಲಿ 10 ವರ್ಷ ಆಗಲಿ ಅಷ್ಟು ವರ್ಷ ಅಂತ ತೆಗೆದಿಟ್ಬಿಟ್ಟಿರ್ತೀವಿ. ಅವಾಗ ನಾವು 10 ಲಕ್ಷ ಅಂತ 10 ವರ್ಷ ತನಕ ಇಟ್ಟರೆ ಅದು ಡಬಲ್ ಆಗಿರುತ್ತೆ, 20 ಲಕ್ಷ ಬಂದಿರುತ್ತೆ. ನೀವು ಎಷ್ಟೇ ಅಮೌಂಟನ್ನು 10 ವರ್ಷ ತನಕ ಇಟ್ಟರೆ ಅದ್ರ ಡಬಲ್ ಆಗಿರುತ್ತೆ ಅಮೌಂಟ್. ಅಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಎಫ್ ಡಿಯಲ್ಲಿ. ಹಾಗೆ ಆರ್ ಡಿ ಕೂಡ ಹೇಳಿದೆ, ರೆಕರಿಂಗ್ ಡೆಪಾಸಿಟ್. ಅಂದರೆ ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಪಿಗ್ಮಿ ಕಟ್ತಾ ಇರ್ತೀರಾ ಡೈಲಿ, ಅಥವಾ ವೀಕ್ಲಿ, ಅಥವಾ 2 ಡೇಗೊಮ್ಮೆ ವೀಕ್ಲಿ ಕಟ್ತಾ ಇರ್ತೀರಾ, ಮಂತ್ಲಿ ಕಟ್ತಾ ಇರ್ತೀರಾ. ಈ ಥರ ರೆಕರಿಂಗ್ ಡೆಪಾಸಿಟ್ ಅಂದರೆ ನಮಗೆ ಒಂದೇ ಸಲ ಕಟ್ಟಕ್ಕಾಗಲ್ಲಪ್ಪ ಫಿಕ್ಸ್ ಡಿಪಾಸಿಟು. ಸೊ ಈ ಥರ ರೆಕರಿಂಗ್ ಡೆಪಾಸಿಟ್ ಮಾಡ್ತೀವಿ ಅಂದರೆ, ರೆಕರಿಂಗ್ ಅಂದರೆ ಪದೇ ಪದೇ ಅಂತ ಅರ್ಥ. ಸೊ ರೆಕರಿಂಗ್ ಆಗಿ ನಾವು ಡೆಪಾಸಿಟ್ ಮಾಡ್ತೀವಿ. ಸೊ ಟರ್ಮ್ ಡೆಪಾಸಿಟ್ ಅಂಡರ್ ವಿಚ್ ದ ಕಸ್ಟಮರ್ ಕ್ಯಾನ್ ಮೇಕ್ ಅ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಆರ್ ಸೇವಿಂಗ್ಸ್. ಅಂದರೆ ಅವ್ರು ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಎಫ್ ಡಿ ಥರನೇ ಇರ್ತಂದ್ರೆ ಇಂತಿಷ್ಟು ಅವಧಿ ಅಂತ ಇಟ್ಕೊಂಡು ತಿಂಗಳ ತಿಂಗಳ ಕಟ್ಕೊತ ಹೋಗಿರ್ತಾರೆ, ಅವ್ರಿಗೆ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ಬಟ್ ಎಫ್ ಡಿ ಅಷ್ಟು ಇಂಟ್ರೆಸ್ಟ್ ಬರಲ್ಲ, ಎಫ್ ಡಿಕ್ಕಿಂತ ಕಡಿಮೆ ಬರುತ್ತೆ, ಸೇವಿಂಗ್ಸ್ ಅಕೌಂಟ್ಗಿಂತ ಜಾಸ್ತಿ ಬರುತ್ತೆ ಇಂಟ್ರೆಸ್ಟ್ ರೇಟ್. ಇದು ಗೊತ್ತಿರಲಿ ಸ್ನೇಹಿತರೆ. ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಈ ಥರ ಇತ್ತು. ಮತ್ತೇನಾದರೂ ಡೌಟ್ಸ್ ಇದೆ ಕೇಳಿ ಎಲ್ಲರೂ. ಇವತ್ತಿನ ಕ್ಲಾಸ್ ಹೇಗಿತ್ತು ಅನ್ನೋದು ಕೂಡ ತಿಳಿಸ್ಕೊಡಿ, ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ತಿಳಿಸ್ಕೊಡಿ. ಒಂದು ವೇಳೆ ಏನು ಇಲ್ಲ ಅಂತಂದರೆ ಓಕೆ ಸರ್ ಅಂತ ಹೇಳಿ ನಾನು ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಹಾಗೆ ನಿಮಗೆ ಮೊದಲೇ ಹೇಳಿದ ಹಾಗೆ
ಪಿ ಜಿ ಸಿ ಟಿ ಕೋಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಜೂನ್ 6ರಿಂದ ಲರ್ನ್ ಆನ್ಲೈನ್ ಅಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕೆ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಅವ್ರಿಗೆ ಇಂಟ್ರೆಸ್ಟ್ ಇದ್ರು ಕೂಡ ತಿಳಿಸ್ಕೊಡಿ ಈ ಥರ ಲರ್ನ್ ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಪಿ ಜಿ ಸಿ ಟಿ ಕೋಚಿಂಗ್ ಅಂತ. ನೀವು ಬೇರೆ ಬೇರೆ ಊರಿಂದ ಇರ್ತೀರಾ, ಬೇರೆ ಬೇರೆ ಕಡೆ ಎಲ್ಲ ನಾರ್ತ್ ಕರ್ನಾಟಕ ಅಂತ ಇರ್ತೀರಾ, ಈ ಕಡೆ ದಕ್ಷಿಣ ಕನ್ನಡ ಕಡೆ ಅಂತ ನೋಡ್ತಾ ಇರ್ತೀರಾ ಕ್ಲಾಸನ್ನು ಕೂಡ, ಈ ಕಡೆ ಅದೇ ಬೀದರ್ ಕಡೆ ನೋಡ್ತಾ ಇರ್ತೀರಾ, ಈ ಥರ ಬೆಂಗಳೂರು ಸೈಡ್ ಕೂಡ ಇರ್ತೀರಾ, ಈ ಥರ ನಾಲ್ಕು ಕಡೆ ಅಂತರೂ ಎಲ್ಲ ಕಡೆ ನಮ್ಮ ಸ್ಟೂಡೆಂಟ್ಸ್ ಇರ್ತೀರಾ ನೀವೆಲ್ಲರೂ. ಸೊ ಎಲ್ಲ ಕಡೆನೂ ತಿಳಿಸ್ಕೊಡಿ ಈ ಥರ ಲರ್ನ್ ಆನ್ಲೈನ್ ವತಿಯಿಂದ ಪಿ ಜಿ ಸಿ ಟಿ ಕೋಚಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೇನಾದರೂ ಕೋಚಿಂಗ್ ಬೇಕಿದ್ರೆ ಈ ಥರ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅವ್ರು ತಿಳಿಸ್ಕೊಡ್ತಾರೆ ಇನ್ಫಾರ್ಮೇಷನ್ ಕೇಳಿ, ಅಥವಾ ಅವ್ರಿಗೆ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳಿ. ಸೊ ಗೌರೀಶ್ ಅವರೇ ಥ್ಯಾಂಕ್ ಯು, ಪವಿತ್ರ ಅವರೇ ಥ್ಯಾಂಕ್ ಯು. ಹಾಗಾದರೆ ಇವು ಏನು ಡೌಟ್ಸ್ ಇಲ್ವಾ? ನಾಗರಾಜ್ ಅವರೇ ನೀವು ಆವಾಗಲೇ ಏನೋ ಕೇಳಿದ್ರಲ್ಲ, ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಗೂಗಲಲ್ಲಿ ಏನಾಗುತ್ತೆ ಅಂತಂದರೆ ನಾವು ತೀರಾ ಡೀಪಾಗಿ ಹೋಗಬೇಕಾಗುತ್ತೆ. ನಾವು ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಒಂದೆರಡು ಇನ್ಫಾರ್ಮೇಷನಲ್ಲಿ ನಮ್ಮ ಆನ್ಸರ್ ಬೇರೆ ಬಂದಿದ್ದರೆ ಅವು ಇದೇ ಆನ್ಸರ್ ಅಂತ ಫಿಕ್ಸ್ ಮಾಡ್ತೀವಿ, ಬಟ್ ಆ ಥರ ಆಗಲ್ಲ ರೀ. ಗೂಗಲಲ್ಲಿ ಒಂದು ಪದೇ ಎರಡರಿಂದ ಮೂರು ಕಡೆ ನೋಡ್ತಾ ಹೋಗ್ಬೇಕು ಆನ್ಸರು, ಅಥವಾ ವಿಕಿಪೀಡಿಯಾದಲ್ಲೇ ನೋಡಬೇಕು. ಸೊ ನಿಮ್ಗೆ ತಿಳಿಸ್ಕೊಡ್ತೀನಿ ನಾಗರಾಜ್ ಅವರೇ. ಇದು ನೀವು ಹೇಳಿದ್ರಲ್ಲ ಫ್ಲೆಟಾ ಫಾಪ್ಸ್ ಸೂಪರ್ ಕಂಪ್ಯೂಟರ್, ಅದ್ರ ಬಗ್ಗೆ ಅದು ಕೂಡ ನಿಮ್ಗೆ ಇನ್ಫಾರ್ಮೇಷನ್ ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಏನು ಡೌಟ್ಸ್ ಇಲ್ವಾ? ಇವತ್ತಿನ ಕ್ಲಾಸ್ ಎಂಡ್ ಮಾಡಲಾಗಿದ್ರೆ ಓಕೆ ಆಗಿದ್ರೆ. ಸೊ ನಮ್ಮ ನಿಮ್ಮ ನೋಡಿ, ಹಾಗೆ ನಾಳೆ ಸ್ಯಾಟರ್ಡೆ ಸ್ನೇಹಿತರೆ, ಸ್ಯಾಟರ್ಡೆ ಏನಿರುತ್ತೆ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ, ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ದಿನ ಅಂದರೆ ಯಾವ ಟೈಮಿಗೆ ತೊಗೊಂತೀನಿ ಅಂತ, 1 ಗಂಟೆನ ಅಥವಾ ಯಾವ ಟೈಮಲ್ಲಿ ತೊಗೊಂತೀನಿ ಅಂತ ನಿಮಗೆ ಟೆಲಿಗ್ರಾಮಲ್ಲಿ ತಿಳಿಸ್ಕೊಡ್ತೀನಿ. ಇದೇ ಥರ ನಾಳೆ ಏನಿರುತ್ತೆ ಅಂದರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನೆಲ್ಲ ಇತ್ತಲ್ಲ ಕರೆಂಟ್ ಅಫೇರ್ಸ್ ಈ ವಾರದ್ದು, ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ ರಿಲೇಟೆಡು ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಜಾಸ್ತಿ ಬ್ಯಾಂಕಿಂಗ್ ಎಕ್ಸಾಮ್ ರಿಲೇಟೆಡೇ ಇರುತ್ತೆ, ಮತ್ತು ಎಸ್ ಎಸ್ ಸಿ ಆಗಲಿ ಪಿ ಎಸ್ ಐ ಆಗಲಿ ಪಿ ಸಿ ಆಗಲಿ ಈ ಥರ ಅದ್ರೂ ಕೂಡ ಆ ಎಕ್ಸಾಮಿಗೆ ಕೂಡ ಅದು ರಿಲೇಟೆಡ್ ಇರೋದ್ರಿಂದ ನಾಳೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂದರೆ ಸ್ಯಾಟರ್ಡೇ ಇದೆಲ್ಲ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ, ಅದು ನಿಮಗೆ ಟೈಮಿಂಗ್ ತಿಳಿಸ್ಕೊಡ್ತೀನಿ ನಮ್ಮ ಟೆಲಿಗ್ರಾಮಲ್ಲಿ ಬ್ಯಾಂಕಿಂಗ್ ಕೆ ಪಿ ಎಸ್ ಸಿ ಪಿ ಎಸ್ ಐ ಕನ್ನಡ ಇದೆಲ್ಲ ಆ ಟೆಲಿಗ್ರಾಮಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಬೇಕಾದ್ರೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನಲ್ಲಿ ಕೂಡ ಇದೆ ಬ್ಯಾಂಕಿಂಗ್ ಕೆ ಪಿ ಎಸ್ ಸಿ ಪಿ ಎಸ್ ಐ ಕನ್ನಡ ಅಂತ ಇದೆಲ್ಲ, ಅದೇ ನಮ್ಮ ಟೆಲಿಗ್ರಾಮ್ ಚಾನಲ್ ನೇಮು. ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲರ್ನ್ ಆನ್ಲೈನ್ ಲೋಗೋ ಸಿಗುತ್ತೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಹಾಗಾದರೆ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ಕ್ಲಾಸಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ.